ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಬ್ರೇಕ್ ನಂತರ ಮತ್ತೊಮ್ಮೆ ಗೋರಕ್ಷಾ ಸತ್ಯಾಗ್ರಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರಾದ್ಯಂತ ಗೋರಕ್ಷಣೆಗಾಗಿ ಒಂದಷ್ಟು ಉಪವಾಸ ಸತ್ಯಾಗ್ರಹಗಳು ವಿಭಿನ್ನವಾದಂತಹ ಹೋರಾಟಗಳು ನಡೀತಾನೇವೆ. ಆದರೆ ಈ ಹೋರಾಟಗಳು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರವನ್ನು ತಲುಪುತ್ತದೆ ಅನ್ನುವಂತಹದ್ದೇ ಈಗಿರುವಂತಹ ಪ್ರಶ್ನೆ. ಯಸ್, ಈ ಬಗ್ಗೆ ಒಂದು ಪ್ಯಾಕೇಜ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ದೇಶದಾದ್ಯಂತ ಗೋ ಹತ್ಯೆಯ ನಿಷೇಧಕ್ಕಾಗಿ ಸಂಕಲ್ಪವನ್ನ ತೊಟ್ಟು ಸಾಗಾಟದಲ್ಲಿ ಗೋ ಹಿಂಸೆಗೆ 5 ವರ್ಷ ಶಿಕ್ಷೆಯನ್ನ ಕುಡಿಸಲು ಪಣ ತೊಟ್ಟು ಗೋಮಾಳ ಭೂಮಿಯನ್ನ ಗೋವಿಗಾಗಿ ಉಪಯೋಗಿಸಲು ರಾಜ್ಯದಾದ್ಯಂತ ಸಂತರ ನೇತೃತ್ವದಲ್ಲಿ ಸಾರ್ವಜನಿಕರಿಂದ ಗೋಮಾತಿಗಾಗಿ ಉಪವಾಸ ಸತ್ಯಾಗ್ರಹ ಎಂಬ ಕಾರ್ಯಕ್ರಮ ಸಂಘಟಿತಗೊಂಡಿತ್ತು. ಹಿಂದೂ ಪರ ಸಂಘಟನೆಗಳಾದ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆ, ಗೋ ಪರಿವಾರ, ಜಿಲ್ಲಾ ಗೋ ಆಂದೋಲನ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಜೊತೆಗೂಡಿ ಕರ್ನಾಟಕ ರಾಜ್ಯದ ಗೋಶಾಲೆಗಳ ಒಕ್ಕೂಟವು ಸತ್ಯಾಗ್ರಹವನ್ನ ಸಂಘಟಿಸಿತ್ತು. ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಗೋ ರಕ್ಷಣೆ ಅಭಿಯಾನ, ಗೋ ಹತ್ಯೆ ನಿಷೇಧದ ಬಗ್ಗೆ ಒಂದು ಉಪವಾಸ ಸತ್ಯಾಗ್ರಹ ಬೆಳಿಗ್ಗೆ 4 ರಿಂದ ಬೆಳಿಗ್ಗೆ 10 ರಿಂದ ಸಾಯಂಕಾಲ 4 ಗಂಟೆವರೆಗೆ ಅದು ಇಲ್ಲಿ ನಡೀತಾ ಇದೆ. ಸುಮಾರು ಬೇರೆ ಬೇರೆ ಸಮಯದಲ್ಲಿ ಜನರು ಪೂರ್ತಿ ಕೂತ್ಕೊಳ್ಳೋರಲ್ಲದೆ ಬಂದು ಹೋಗುವವರು ಇದ್ದಾರೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೆಳಗಿಂದ ಸಾಯಂಕಾಲದವರೆಗೆ ಜನರು ಸ್ವಯಂ ಪ್ರೇರಿತವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮರೆಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮ 88ರ ಈ ವಯಸ್ಸಿನಲ್ಲಿ ಕೂಡ ಇವತ್ತು ಭಿಕ್ಷೆಯನ್ನು ಸ್ವೀಕರಿಸದೆ ಉಪವಾಸವಾಗಿಯೇ ಇದ್ದುಕೊಂಡು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಕೇಂದ್ರ ಸರ್ಕಾರಕ್ಕೆ ಗೋ ಹತ್ಯೆ ನಿಷೇಧ ಅದು ಇಡೀ ದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳು ಕಾನೂನು ಜಾರಿ ಮಾಡಬೇಕು ಮತ್ತು ಅದು ಅನುಷ್ಠಾನವಾಗುವ ಹಾಗೆ ನೋಡಿಕೊಳ್ಳಬೇಕು ಅಂತ ಹೇಳಿ ಒಂದು ಒತ್ತಾಯದ ಒಂದು ಮನವಿ ಪತ್ರಕ್ಕೆ ಇಲ್ಲಿ ಎಲ್ಲರೂ ಸಹಿ ಹಾಕ್ತಾ ಇದ್ದಾರೆ. ಇನ್ನೊಂದು ಮನವಿ ಪತ್ರ ಅದು ರಾಜ್ಯ ಸರ್ಕಾರಕ್ಕೆ ನೀಡಲಾಗ್ತಾ ಇದೆ, ಮುಖ್ಯಮಂತ್ರಿಗಳಿಗೆ, ಒಂದು ಪ್ರಧಾನಿಗಳಿಗೆ, ಒಂದು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇರುವ ಮನವಿ ಪತ್ರ ಏನು ಅಂತ ಹೇಳಿದ್ರೆ, ಈ ಗೋಮಾಳದ ಭೂಮಿಗಳೇನಿದ್ದಾವೆ, ಗೋಮಾಳಕ್ಕಾಗಿ ರಿಸರ್ವ್ ಆಗಿರುವ ಭೂಮಿಗಳು, ಅದು ಈಗಾಗಲೇ ಲ್ಯಾಂಡ್ ಮಾಫಿಯಾಗಳು ಸುಮಾರಾಗಿ ಕಬಳಿಸಿದ್ದಾರೆ ರಾಜ್ಯದಲ್ಲಿ. ಇನ್ನು ಉಳಿದಿರುವ ಒಂದು ಏನು ಗೋಮಾಳದ ಭೂಮಿಗಳಿದ್ದಾವೆ ಅದನ್ನಾದರೂ ಸಂರಕ್ಷಿಸಿ ಅದನ್ನು ಗೋ ಸಂರಕ್ಷಣೆ ಮಾಡುವ ಗೋಶಾಲೆಗಳಿಗೆ ನೀಡಬೇಕು. ಅನಾಥ ಗೋಗಳ ರಕ್ಷಣೆ ಆಗುವಲ್ಲಿಗೆ ಅದು ಉಪಯೋಗಕ್ಕೆ ಬರಬೇಕು. ಗೋಮಾತೆಗಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ಹೋರಾಟಗಾರರು ಕೇಂದ್ರ ಸರ್ಕಾರದ ಮುಂದೆ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿದರು. ಪ್ರಮುಖವಾಗಿ ರಾಷ್ಟ್ರಾದ್ಯಂತ ಗೋ ಹತ್ಯೆಯನ್ನು ನಿಷೇಧಿಸಬೇಕು, ಗೋಹಂತಕರಿಗೆ 7 ವರ್ಷ ಶಿಕ್ಷೆಯಾಗಬೇಕು, ₹1 ಲಕ್ಷದವರೆಗೆ ದಂಡವನ್ನು ವಿಧಿಸಬೇಕು, ರಾಷ್ಟ್ರಾದ್ಯಂತ ಗೋ ಸಾಗಾಟದಲ್ಲಿ ಗೋ ಹಿಂಸೆ ಮಾಡಿದವರಿಗೆ 5 ವರ್ಷ ಶಿಕ್ಷೆ ಹಾಗೂ ಪ್ರತಿ ಗೋವಿಗೆ ₹50,000 ದಂಡವನ್ನು ವಿಧಿಸಬೇಕು, ಸಾಗಾಟದ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂಬುದಾಗಿ ಕೇಂದ್ರ ಸರ್ಕಾರದ ಮುಂದಿರುವ ಬೇಡಿಕೆಗಳು. ಹಾಗೆಯೇ ರಾಜ್ಯ ಸರ್ಕಾರದ ಮುಂದೆಯೂ ಕೆಲವು ಬೇಡಿಕೆಗಳನ್ನು ಹೋರಾಟಗಾರರು ಇಟ್ಟಿದ್ದಾರೆ. ರಾಜ್ಯದಲ್ಲಿ ಗೋಮಾಳ ಭೂಮಿ ಸರ್ವೆ ಮಾಡುವುದು, ಅದನ್ನು ಗುರುತಿಸಿ ಗಡಿಕಲ್ಲು ಹಾಕಿ ಬೇಲಿ ಹಾಕುವುದು, ಅದರಲ್ಲಿ ಹಸಿ ಹುಲ್ಲನ್ನು ಬೆಳೆಸಿ ಸ್ಥಳೀಯ ಗೋವುಗಳಿಗೆ ಕಡಿಮೆಯ ದರದಲ್ಲಿ ಕೊಡುವುದು, ಹೀಗೆ ಈ ಬೇಡಿಕೆಗಳನ್ನು ಈಡೇರಿಸಲು ಪಾರ್ಲಿಮೆಂಟ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಬೆಂಬಲಿಸುವಂತೆ ಬಿಜೆಪಿ, ಕಾಂಗ್ರೆಸ್ ಸಹಿತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒತ್ತಾಯಿಸುತ್ತಿದ್ದೇವೆ ಎಂದು ಹೋರಾಟಗಾರರು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ದಿನಾಂಕ 26 ಫೆಬ್ರವರಿ 2017 ರವಿವಾರದ ದಿನ ಬೆಳಿಗ್ಗೆ 10 ರಿಂದ ಸಂಜೆ 4ರವರೆಗೆ ಗೋಮಾತೆಗಾಗಿ ಉಪವಾಸ ಸತ್ಯಾಗ್ರಹ ಎಂಬಂತಹ ಈ ಕಾರ್ಯಕ್ರಮ ನಡೆದಿದೆ. ಪ್ರಮೋದ್ ಸುವರ್ಣ, ಸ್ಪಂದನಾ ನ್ಯೂಸ್, ಕಟ್ಪಾಡಿ. ಎಸ್, ಗೋರಕ್ಷಾ ಸತ್ಯಾಗ್ರಹ ಈ ಕುರಿತು ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಈಗ ಗೋ ಆಂದೋಲನ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ನೀಲಾವರ ಗೋಶಾಲೆಯ ಮುಖ್ಯಸ್ಥರು ಆಗಿರುವಂತಹ ಬಾಲಾಜಿ ರಾಘವೇಂದ್ರ ಆಚಾರ್ಯ ಅವರಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್ ನಿಮಗೆ.
ಯಜ್ಜ ಮೊದಲನೇ ಪ್ರಶ್ನೆ ಬಹಳ ಮುಖ್ಯವಾಗಿ ಒಂದು ಗೋ ಸತ್ಯಾಗ್ರಹ ಅಂತ ಮಾಡಿದ್ದೀರಾ, ಗೋ ಸಂರಕ್ಷಣೆ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ. ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಅಂತ ಅಂದ್ರೆ ಗೋ ಈ ಒಟ್ಟು ಸಂರಕ್ಷಣೆಯ ಉದ್ದೇಶ ಏನಿದೆ, ಅದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನುವಂತಹ ಭರವಸೆ ಇದೆ ನಿಮಗೆ ಅಂತ ನೋಡಿ. ಮೊತ್ತ ಮೊದಲಾಗಿ ಪ್ರಾಸ್ತಾವಿಕವಾಗಿ ನಾನು ಎರಡು ಮಾತು ಹೇಳಲೇಬೇಕಾಗಿದೆ. ಈ ಗೋ ರಕ್ಷಣೆಯ ಉದ್ದೇಶ ಏನು ಅಥವಾ ಗೋ ಹತ್ಯೆ ನಿಷೇಧದ ಉದ್ದೇಶ ಏನು ಅಂತ ಹೇಳೋದು, ಉದ್ದೇಶ ಏನು ಅಂತ ಹೇಳುವಂಥದ್ದು ಮೊದಲು ಹೇಳಬೇಕಾಗಿದೆ. ಯಾಕೆಂತ ಹೇಳಿದರೆ ಆ ಉದ್ದೇಶವನ್ನು ಮೊದಲು ಹೇಳಿಕೊಂಡು ಆನಂತರ ಅದು ಎಷ್ಟು ಯಶಸ್ವಿ ಆಗ್ತದೆ ಅಂತ ಹೇಳುವಂಥದ್ದನ್ನು ಅದನ್ನು ವಿಮರ್ಶಿಸೋಣ ನಾವು. ನೋಡಿ, ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳುವಂಥದ್ದು ಒಂದು ಮಾತು ಇದೆ. ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳಿದರೆ ಅಲ್ಲಿ ಗೋವು ಅಂತ ಹೇಳುವಂಥದ್ದು ವಿಶ್ವದ ಮಾತೆ, ಯಾವುದೇ ಒಂದು ಜಾತಿಯ ಅಥವಾ ಒಂದು ಕೋಮಿನ ಅಥವಾ ಒಂದು ಸಮುದಾಯದ ಮಾತೆ ಗೋಮಾತೆ ಅಲ್ಲ ಅಂತ ಹೇಳುವಂಥದ್ದನ್ನು ನಾವು ಮೊತ್ತ ಮೊದಲಾಗಿ ತಿಳ್ಕೊಳ್ಬೇಕು. ಮತ್ತು ಮೊತ್ತ ಮೊದಲಾಗಿ ನಾನು ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ ಒಂದು ಆರು ತಿಂಗಳು ಒಂದು ವರ್ಷ ಯಾರಾದರೂ ತಾಯಿಯ ಎದೆ ಹಾಲು ಕುಡಿಯಬಹುದು, ಆದರೆ ಜೀವನ ಪರ್ಯಂತ ಕುಡಿಯುವಂಥದ್ದು, ಕುಡಿದು ಪುಷ್ಟಿ ದೇಹಕ್ಕೆ ದೊರಕುವಂಥದ್ದು ಅದು ಯಾವ ಜಾತಿಯರೇ ಇರಲಿ ಯಾವ ಕೋಮಿನವರೇ ಇರಲಿ ಅದು ಗೋಮಾತೆಯ ಒಂದು ಹಾಲಿನಿಂದಾಗಿ. ಒಂದು ಇದು ಹಾಲಿನ ಒಂದು ಇದನ್ನು ನೋಡಿದರೆ ವಿಶ್ವಾಸ್ಯ ಮಾತರ. ಹಾಗಾಗಿ ಎಲ್ಲ ಕೋಮಿನವರು ಸೇರಿಕೊಂಡು ತಾಯಿ ಅಂತ ಹೇಳಿದ ಮೇಲೆ ತಾಯಿಯ ರಕ್ಷಣೆ ಮಾಡುವಂಥದ್ದು ಎಲ್ಲರ ಮನುಷ್ಯ ಮಾತ್ರನ ಅದು ಕರ್ತವ್ಯ, ಮಾನವೀಯತೆಯ ಕನಿಷ್ಠ ಕರ್ತವ್ಯ ಅದು. ಹಾಗಾಗಿ ಅದರಲ್ಲಿ ಯಾವುದೇ ಕೋಮುವಾದದ ಪ್ರಶ್ನೆ, ಗೋ ಸಂರಕ್ಷಣೆ ಗೋ ಹತ್ಯೆ ನಿಷೇಧ ಅಂತ ಹೇಳುವಂಥದ್ದು ಅದು ಮೋಸ್ಟ್ ಸೆಕ್ಯುಲರ್ ಒಂದು ವಿಷಯ ಆಗಿದೆ. ಅದು ಯಾವುದೇ ಕೋಮುವಾದದ ಪ್ರಶ್ನೆ ಅದರಲ್ಲಿ ಯಾವುದು ಬರುವುದೇ ಇಲ್ಲ. ಇದನ್ನು ನಾವು ಮೊತ್ತ ಮೊದಲಾಗಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಮತ್ತೊಂದು, ಗೋವನ್ನೇ ಯಾಕೆ ಹಾಗೆ ವಿಶಿಷ್ಟ ಅಂತ ಹೇಳಿದರೆ ಅದರಲ್ಲಿ ಈಗ ನಾವು ನಮಗೆ ತಿಳಿದಿರುವ ವಿಷಯ ಗೋವು ಆಧಾರಿತ ಕೃಷಿ. ಈಗ ಎಲ್ಲ ವಿಷಯ ತಿಂದು ಯಾವುದು ಈ ಕೆಮಿಕಲ್ ಫರ್ಟಿಲೈಸರ್ಸು ಅದರದ್ದೆಲ್ಲ ವಿಷ ತಿಂದು ಅದು ಒಳಗೆ ಹೋಗುವುದು, ಒಳಗೆ ಹೋಗಿ ಕ್ಯಾನ್ಸರ್ ಗಡ್ಡೆಯಾಗಿ ಹಾಗಾಗಿ ಇವತ್ತು ಕ್ಯಾನ್ಸರ್ ಇದ್ದು ಅದರದ್ದೆಲ್ಲ ಇಷ್ಟು ಇನ್ಸ್ಟೆನ್ಸಸ್ ಜಾಸ್ತಿ ಆಗಿದೆ ಇವತ್ತು. ಅದು ಇವತ್ತು ಜಗತ್ತಿನಾದ್ಯಂತ ಈ ಎಚ್ಚರ ಬಂದಿದೆ. ಸಾವಯವ ಗೋಮೂತ್ರ ಗೋಮಯ ಹಾಕಿ ಮಾಡಿದ ಸಾವಯವ ಕೃಷಿಯ ಉತ್ಪನ್ನಗಳು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ ವಿದೇಶದಲ್ಲಿ ಹೇಳ್ತಾ ಇದ್ದಾರೆ ಅದು ಆರೋಗ್ಯಕ್ಕೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ. ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಪ್ರತ್ಯೇಕ ಕೌಂಟರ್ಗಳಿರ್ತದೆ ಆರ್ಗ್ಯಾನಿಕ್ ಅಂಥೇಳಿ ದೊಡ್ಡದಾಗಿ ಬೋರ್ಡ್ ಹಾಕಿ ಸಾವಯವ ಅಂಥೇಳಿ. ಅದರಲ್ಲಿ ಸಾವಯವವಾಗಿ ಬೆಳೆದ ಏನು ಕೃಷಿ ಉತ್ಪನ್ನಗಳಿದ್ದಾವೆ ಅದಕ್ಕೆಲ್ಲ ಒಂದಕ್ಕೆರಡು ಬೆಲೆಯಲ್ಲಿ, ಆದರೂ ಅದನ್ನು ಮುಗಿಬಿದ್ದು ಜನರು ಇವತ್ತು ತಗೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಎರಡು, ಮೂರನೇದು ಗೋಮಾತೆಯ ಮಹತ್ವ ಏನು ಅಂತ ಹೇಳಿದರೆ ಔಷಧಿ ಗೋಮೂತ್ರ ಮತ್ತು ಯಾವ ಪ್ರಾಣಿಯ ಮಲಮೂತ್ರವು ಮನುಷ್ಯನು ಸೇರಿ ನಮ್ಮ ಒಟ್ಟಿಗೆ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳು, 84 ಲಕ್ಷ ಪ್ರಭೇದದ ಜೀವರಾಶಿಗಳು, 84 ಲಕ್ಷ ಪ್ರಭೇದದ ಜೀವರಾಶಿಗಳು ಈ ಸೃಷ್ಟಿಯಲ್ಲಿದ್ದಾವೆ. ಅದರಲ್ಲಿ 83,99,999 ಪ್ರಭೇದದ ಜೀವರಾಶಿಗಳಿಗೆ ಇಲ್ಲದ ಒಂದು ವಿಶಿಷ್ಟ ಗುಣ ಅಂತ ಹೇಳಿದರೆ ಯಾವುದೇ ಪ್ರಾಣಿಯ ಮಲಮೂತ್ರ ಆದರೂ ಮನುಷ್ಯನದ್ದು ಸೇರಿ ಅದು ಅಸಹ್ಯ, ಅದು ಹೇಸಿಗೆ, ಅದು ಅದರಿಂದ ಯಾವ ಉಪಯೋಗವಿಲ್ಲ ಮಾತ್ರ ಅಲ್ಲ ಅದು ಕೊಳಕವದು. ಆದರೆ ಗೋಮೂತ್ರ ಮತ್ತು ಗೋಮಯ ಅದರ ವಿಶಿಷ್ಟವಾದ ಒಂದು ಗುಣಗಳು, ಔಷಧೀಯ ಗುಣಗಳು, ಇವತ್ತು ಕ್ಯಾನ್ಸರ್ ಏಡ್ಸ್ನಂಥ ಕಾಯಿಲೆಗಳಿಗೆ ಅದು ಅದರಲ್ಲಿ ಪರಿಹಾರ ಇದೆ ಅಂತ ಹೇಳುವಂಥದ್ದು ಅದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥದ್ದು. ಇದು ಒಂದು ವಿಷಯ. ನಾಲ್ಕನೇದು ಅಂತ ಹೇಳಿದರೆ ವಿದ್ಯುಚ್ಛಕ್ತಿ ಆಗಲಿ, ಇಂಧನ ಗೋಮಯದಿಂದ ಇಂಧನ ಗೋಬರ್ ಗ್ಯಾಸು ಅದರಿಂದ ವಿದ್ಯುಚ್ಛಕ್ತಿ. ಸೊ ಇದು ಪ್ರಪಂಚದ ವಿದ್ಯುಚ್ಛಕ್ತಿಯ ಮತ್ತು ಇಂಧನದ ಸಮಸ್ಯೆಗೆ ಒಂದು ರೀತಿಯಲ್ಲಿ ಇದು ಆಲ್ಟರ್ನೇಟಿವ್ ಪರಿಹಾರ ಇದರಲ್ಲಿ ದೊರಕ್ತದೆ. ಐದನೇ ಅಂತ ಹೇಳಿದರೆ ಪ್ರಾಕೃತಿಕ ಸಮತೋಲನ. ಇವತ್ತು ವೈಜ್ಞಾನಿಕವಾಗಿ ಇದು ಸಾಬೀತಾಗಿದೆ, ಎಲ್ಲಿ ಗೋಹತ್ಯೆ ವಿಶೇಷವಾಗಿ ಜಾಸ್ತಿ ನಡೀತದ, ಎಲ್ಲಿ ಕಸಾಯಿಖಾನೆಗಳು ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾವ, ಅಲ್ಲಿ ಅಂತಹ ಪ್ರದೇಶದಲ್ಲಿ ಭೂಕಂಪ, ಸುನಾಮಿ, ಅತಿವೃಷ್ಟಿ, ಅನಾವೃಷ್ಟಿ ಇಂಥದ್ದೆಲ್ಲ ಪ್ರಾಕೃತಿಕ ವಿಕೋಪಗಳು, ಅದು ಗೋವಿನ ಆಕ್ರಂದನ ಮತ್ತು ಭೂಮಿಗೆ ನಿಕಟವಾದ ಸಂಬಂಧವಿದೆ. ಗೋವಿನ ಆಕ್ರಂದನ ಮತ್ತು ಭೂಮಿಗೆ. ಮತ್ತು ಇವತ್ತು ನಾವು ಕಸಾಯಿಖಾನೆಗಳಲ್ಲಿ ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಆ ಗೋ ಹತ್ಯೆ ಮಾಡುವುದೇ ಸರಿಯಲ್ಲ, ಅದರಲ್ಲೂ ಆ ಚಿತ್ರಣವನ್ನು ಯಾರಾದರೂ ನೋಡಿದರೆ ಅದರಲ್ಲಿ ಆ ಗೋವುಗಳನ್ನು ನೇತು ಹಾಕಿ ಅಲ್ಲಿ, ಯಾಕೆಂದರೆ ಅದು ಟೆಂಡರ್, ಭಾಳ ಟೆಂಡರ್ ಸ್ಕಿನ್ ಸಿಗಬೇಕಂತೆ ಅವುಗಳದ್ದು,
ಅವುಗಳಿಗೆ ಕುದಿಯುವ ನೀರು ಹಾಕಿ ಅವುಗಳ ಮೇಲೆ ಆನಂತರ ಆಸಿಡ್ ಅನ್ನು ಹಾಕಿ ಜೀವಂತವಾಗಿ ಆಕ್ರಂದನ ಮಾಡುತ್ತಾ ಇದ್ದ ಹಾಗೆ ಅವುಗಳ ಚರ್ಮವನ್ನು ಸುಲಿಯುವ ಒಂದು ಅಮಾನವೀಯ ಕೃತ್ಯಗಳು ಇವತ್ತು ಕಸಾಯಿಖಾನೆಯಲ್ಲಿ ನಡೀತಾ ಇದ್ದಾವೆ. ಇದೆಲ್ಲ ಇದರ ಹಿನ್ನೆಲೆಯಲ್ಲಿ ಇದೆಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾರು ರೈಟ್ ಥಿಂಕಿಂಗ್ ಪರ್ಸನ್ಸ್ ಇದ್ದಾರೆ, ಯಾರು ಸಾತ್ವಿಕರಿದ್ದಾರೆ, ಯಾರು ಒಳ್ಳೆಯ ಮನುಷ್ಯರಿದ್ದಾರೆ, ಅವರು ಯಾವುದೇ ಕೋಮುವಾದದ ಪ್ರಶ್ನೆ ಅಥವಾ ಯಾವುದೇ ಜಾತಿವಾದದ ಪ್ರಶ್ನೆ ಅಥವಾ ಯಾವುದೇ ಒಂದು ಆಹಾರದ ಹಕ್ಕು ಅಂತ ಹೇಳುವ ಪ್ರಶ್ನೆ ಇಲ್ಲದೆ ಇಷ್ಟೆಲ್ಲ ಇಷ್ಟು ಹಿನ್ನೆಲೆಯನ್ನು ನಾನು ಬ್ರೀಫಾಗಿ ಹೇಳ್ತಾ ಇರುವಂಥದ್ದು. ಗೋ ಹತ್ಯೆ ನಿಷೇಧ ಮತ್ತು ಗೋ ಸಂರಕ್ಷಣೆ ಆಗಬೇಕು ಅಂತ ಹೇಳುವಂಥದ್ದಕ್ಕೆ ಎಲ್ಲರೂ ಬೆಂಬಲ ನೀಡ್ತಾರೆ ಮತ್ತು ನೀಡಬೇಕು. ಆ ನಿಟ್ಟಿನಲ್ಲಿ ಇದು ಎಲ್ಲ ರೈಟ್ ಥಿಂಕಿಂಗ್ ಪರ್ಸನ್ಸ್ ಎಲ್ಲ ಇದನ್ನು ಸಪೋರ್ಟ್ ಮಾಡಿ ಇದು ಯಶಸ್ವಿ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಆಚಾರ್ಯ. ಒಂದು ಕರೆ ಇದೆ, ಜೀವನ್ ಮನ್ಪೆ, ಜಯನ್ ಮನ್ಪೆ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಎಸ್ ಸರ್ ಹೇಳಿ. ಗೋ ಹತ್ಯೆ ನಿಷೇಧ ತರಬೇಕು ಅನ್ನುವಂತ. ಹಲೋ 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 ಎಸ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್ ಹೇಳಿ. ಗೋ ಹತ್ಯೆ ನಿಷೇಧ ಆಗಬೇಕು ಅನ್ನುವಂತ ಕೂಗು ಮತ್ತೆ ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಾ ಇದಕ್ಕೆ? ಅದು ಮೂರ್ಖತನದ ಮಾತು. ಯಾಕೆಂದ್ರೆ ಗೋ ರಕ್ಷಣೆ ಮಾಡಬಹುದು, ಅದವರವರ ಸಂಬಂಧಪಟ್ಟ ಧರ್ಮದವರು ಮಾಡಬಹುದು. ಆದ್ರೆ ಗೋ ಮಾಂಸವನ್ನ ತಿನ್ನಬಾರ್ದು, ಗೋ ಮಾಂಸವನ್ನ ಬೇರೆ ಧರ್ಮದವರು ರಕ್ಷಣೆ ಮಾಡ್ಬೇಕನ್ನೋದು ಅದು ಅದು ಸರಿಯಲ್ಲ. ಯಾಕೆಂದ್ರೆ ಇಂದ್ರ ಕಾಲದಿಂದ ಋಗ್ವೇದ ಕಾಲದಲ್ಲಿ ಕೂಡ ಗೋ ಮಾಂಸವನ್ನು ತಿಂದದ್ರು ಅನ್ನೋದಕ್ಕೆ ಸಾಕಷ್ಟು ಉಲ್ಲೇಖ ಇದೆ. ಈ ಹಿಂದೆ ಸಾಕಷ್ಟು ಈ ಬಗ್ಗೆ ಕೂಡ ಚರ್ಚೆ ಕೂಡ ನಡೆದಿದೆ. ಮತ್ತೆ ಗೋವು ನಿಷೇಧ ಮಾಡುವಂತದ್ದು ಕೇವಲ ಒಂದು ಧರ್ಮವನ್ನು ಅವಲಂಬಿಸಿಕೊಡಲ್ಲ, ಬೇರೆ ಬೇರೆ ಧರ್ಮದವರು ಗೋವನ್ನ ತಿನ್ಬಹುದು, ಬೇರೆ ಬೇರೆ ಇದನ್ನ ಹೇಳ್ಬೋದು. ಕೇವಲ ಒಂದು ಬೇರೆ ಇದನ್ನ ಟಾರ್ಗೆಟ್ ಕೊಂಡು ಭಾರತದಲ್ಲಿ ಹಿಂದೂ ಧರ್ಮ, ಹಾಗಾಗಿ ಗೋಮಾಂಸವನ್ನ ನಿಷೇಧ ಮಾಡ್ಬೇಕು ಅನ್ನೋದನ್ನ ಮಾತಿದೆಯಲ್ಲ, ಅದು ಮಾಂಸಾಹಾರಿಗಳ ಇದನ್ನ ಹಕ್ಕನ್ನ ಕಸಿದುಕೊಂಡಾಗ ಆಗ್ತದೆ. ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ಯಾಕೆ ಇದನ್ನು ವಿವಾದಗಳನ್ನ ಮತ್ತೆ 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 ಹುಟ್ಟಾಗ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೋ ಮಾಂಸವನ್ನ ಅಥವಾ ಇನ್ನಿತರ ಯಾವುದೇ ಮಾಂಸವನ್ನ ಮನುಷ್ಯನ ಆಹಾರ ಪದ್ಧತಿಯನ್ನ ಹೇರುವಂತದ್ದು, ನಿಷೇಧ ಹೇರುವಂತದ್ದು ಅದು ಸರಿಯಲ್ಲ. ಮತ್ತೆ ಪಾಪ ನಮ್ಮ ಪೇಜಾವರ ಸ್ವಾಮೀಜಿಯವರ ಪಾಪ ವಯಸ್ಸಾದ್ರೂ ಕೂಡ ಪುನಃ ಮತ್ತೆ ಏನೋ ಸಂವಿಧಾನವನ್ನೇ ಬದಲಾವಣೆ ಮಾಡ್ಬೇಕಾಗಿ ಏನೋ ಎಲ್ಲ ಮಾಧ್ಯಮದಲ್ಲಿ ನೋಡಿದೆ. ಮೂರ್ಖತನದ ಪರಮಾವಧಿ ಇದೆ ಅಲ್ಲ ಸರಿ, ಯಾಕೆಂದ್ರೆ ಸಂವಿಧಾನದಲ್ಲಿ ಇರ್ಬೋದು ಇಲ್ಲದೇ ಇರ್ಬೋದು. ಸರಿ, ಈಗ ನಾನು ಇದಕ್ಕೆ ಹೇಳುವಂತದ್ದು ಮನುಷ್ಯನ ಆಹಾರ ಪದ್ಧತಿ. ನೀವು ಮಸಾಲೆ ದೋಸೆ ತಿಂತೀರಿ, ನಾನು ಉಪ್ಪಿಟ್ಟು ತಿಂತೇನೆ. ನನ್ನ ನೀವು ಉಪ್ಪಿಟ್ಟು ತಿನ್ನಬಾರ್ದು, ಮಸಾಲೆ ದೋಸೆನ ತಿನ್ಬೇಕಂತ ಹೇರೋದು ಇದೆಲ್ಲ ಅದು ಸರಿಯಲ್ಲ. ನೀವು ಚೀನಾ ಬೇರೆ ಬೇರೆ ದೇಶದಲ್ಲಿ ಸರ್ಪವನ್ನ ಅಂದ್ರೆ ನಾಗರಹಾವನ್ನ ಕೊಂದು ತಿಂತಾರೆ, ಇಲ್ಲಿ ನಾವು ನಾಗರಹಾವನ್ನ ಬಹಳ ಪೂಜ್ಯನೀಯ ಭಾವದಿಂದ ನೋಡ್ತಿದ್ದೇವೆ. ಹಾಗಿರುವಾಗ ಗೋವು ಒಂದು ಧರ್ಮದ ಇದು ನಮ್ಮ ತಾಯಿ, ಇದು ನಮ್ಮ ತಂದೆ, ಹಾಗೆಲ್ಲ ಹೇಳಿಕೊಂಡು ಇದೆಲ್ಲ ಮಾಡೋದು ಸರಿಯಲ್ಲ. ಮತ್ತೆ ಗೋವನ್ನ ಯಾರು ರಫ್ತು ಮಾಡ್ತಾ ಇದ್ದಾರೆ? ಗೋವನ್ನ ಯಾರು ಯಾವ ಜಾತಿಯವರು? ಈಗ ಅತ್ಯಧಿಕವಾಗಿ ಗೋವನ್ನ ರಫ್ತು ಮಾಡುವವರೇ ಬ್ರಾಹ್ಮಣ ಜಾತಿಯವರು. ಇವರು ನಿಷೇಧ ಮಾಡುವವರು ಅವರಿಗೆ ಹೇಳಿ ಮೊದಲು. ಬ್ರಾಹ್ಮಣ ಸಮುದಾಯಕ್ಕೆ ರಫ್ತು ಮಾಡುವ ಕಂಪನಿ ಇರುವುದೇ ಬ್ರಾಹ್ಮಣರ, ಅವರನ್ನ ನಿಷೇಧ ಮಾಡ್ಲಿಕ್ಕೆ ಅವರಿಗೆ ಹೇಳಿ. ಅದನ್ನ ಬಿಟ್ಟು ಗೋ ಮಾಂಸ ತಿನ್ಬಾರ್ದು ಅಂತ ಹೇಳುದು ಯಾರಿಗೆ, ಅಥವಾ ಗೋ ಮಾಂಸ ರಫ್ತು ಮಾಡಬಾರ್ದು ಅಂತ ಹೇಳುವವರು ಯಾರು ಹೇಳಿ? ರಾಜಕೀಯ ಮತ್ತು ನಾಟಕದ ಒಂದು ವ್ಯವಸ್ಥೆ ನೀವು ಸಾಕಷ್ಟು ನೋಡ್ಬೋದು. ಈಗ ಸಾಕಷ್ಟು ಫೇಸ್ಬುಕ್ ಅಥವಾ ಬೇರೆ ಬೇರೆ ವಾಟ್ಸಪ್ಗಳಲ್ಲಿ ನೋಡ್ಬೋದು, ಗೋ ಅಥವಾ ಮಾಧ್ಯಮದಲ್ಲಿ ನೋಡ್ಬೋದು, ಗೋ ಮಾಂಸದ ಕಾರ್ಖಾನೆ ಇರುವುದೇ ಬ್ರಾಹ್ಮಣರ ಕೈಯಲ್ಲಿ. ಸರಿ, ಹೇಳಿ ರಾಘವೇಂದ್ರಾಚಾರ್ಯ. ಸರಿ, ಈಗ ಅದಕ್ಕೆ ಅದು ಆಯ್ತಲ್ಲ ನಿಮ್ದು, ನಾವೊಂಚೂರು ಉತ್ತರ ಕೊಡ್ಬಹುದು ಇದಕ್ಕೆ. ಜಯನ್ ಮಲ್ಪೆ ಅವರು ನಮಸ್ಕಾರ. ಹೌದೌದು. ಈಗ ಒಂದನೇ ಅಂತ ಹೇಳಿದರೆ ನೀವು ಹೇಳಿದಿರಿ ಅದನ್ನು ಈಗ ಒಂದು ಹೊಸ ಕೂಗು ಅಥವಾ ಇದನ್ನು ಹೊಸ ಒಂದು ಏನೋ ಕಾನೂನಿನಲ್ಲಿ ಇಲ್ಲದೇ ಇರುವಂಥದ್ದು ಸಂವಿಧಾನ ತಿದ್ದುಪಡಿ ಅಂತ ಹೇಳುವಂಥದ್ದು, ಅದು ಹಾಗೆ ಹೇಳಿದ್ದಲ್ಲ. ಅದು ನೀವು ಉದಯವಾಣಿ ನೋಡಿದರೂ ಕರೆಕ್ಟ್ ರಿಪೋರ್ಟ್ ಆಗಿದೆ. ಪೇಜಾವರ ಸ್ವಾಮಿಗಳು ಹೇಳಿದ್ದು ಏನು ಅಂತ ಹೇಳಿದರೆ, ನಾನು ಇವತ್ತು ಸ್ಪಷ್ಟ ಅಲ್ಲ, ನೀವು ನೋಡಿ ಜಯನ್ರೆ, ನೀವು ಮಾತಾಡೋದನ್ನು ನಾನು ಪೇಷನ್ಸ್ನಲ್ಲಿ ಬಹಳ ಒಂದು ತಾಳ್ಮೆಯಲ್ಲಿ ಆಲಿಸಿದ್ದೇನೆ. ನನಗೆ ಮಾತಾಡ್ಲಿಕ್ಕೂ ಅವಕಾಶ ಬೇಕಾಗ್ತದೆ ಅಲ್ವಾ? ಹೌದು ಹೌದು ಹೌದು, ನಿಮ್ಮ ಹತ್ರ ಅತ್ಯಂತ ವಿನೀತನಾಗಿ ಹೇಳ್ತೇನೆ. ಹೌದು ಹೌದು, ಹಾಗಾಗಿ ಮಾತಾಡ್ಲಿಕ್ಕೆ ಅವಕಾಶ. ನಾನು ನೀವು ಮಾತಾಡುವಾಗ ಮಧ್ಯೆ ಬಾಯಿ ಹಾಕ್ಲಿಲ್ಲ. ಅಲ್ಲಲ್ಲ, ಈಗ ಇಲ್ಲ, ನೀವೇ ಒಂದು ಗಂಟೆ ಮಾತಾಡಿಬಿಡಿ ಅಷ್ಟೇ, ಮುಗೀತದೆ ಕಾರ್ಯಕ್ರಮ ಅಷ್ಟೇ. ಹೌದೌದು, ಆಯ್ತಾ? ಇಲ್ಲದೆ ಇದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ವಾ? ಹೌದು ಹೌದು, ಇದು ಒಂದು ಒಂದು ಯಾವುದಕ್ಕೂ ಒಂದು ಡೆಕೋರಮ್, ಒಂದು ನಿಯಮ ಅಂತ ಇದೆ ಆಕ್ಚುಲಿ. ಹೌದು, ಈಗ ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ, ಅವರ ಭಾವನೆಗಳು ಏನು ಅಂತ ಹೇಳುವಂಥದ್ದು ಅವರು ಹೇಳಿದ್ರು ಅಥವಾ ಅಭಿಪ್ರಾಯ ಭಾವನೆಯ ಏನೇ ಇರಲಿ, ಒಂದೇ ಅಂತ ಹೇಳುವಂಥದ್ದು ಹೊಸ್ತು ಏನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂಥೇಳಿ. ಇದು ಈ ಸಂದರ್ಭದಲ್ಲಿ ಪೇಜಾವರ ಸ್ವಾಮಿಗಳು ಹೇಳಿದ್ದು, ನಾವು ಇದನ್ನು ಇಲ್ಲಿ ಪುನರ್ ಈ ವೇದಿಕೆಯಲ್ಲಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಪುನರುಚ್ಚರಿಸ್ತೇವೆ.
ಏನಂತ ಹೇಳಿದ್ರೆ ಭಾರತದ ನಮಗೆ ಅತ್ಯಂತ ಗೌರವಾನ್ವಿತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತಕ್ಕೆ ಸಂವಿಧಾನ ಕೊಡಲ್ಪಟ್ಟಿದೆ. ಭಾರತ ಸ್ವಾತಂತ್ರ್ಯ ಆಗಿ 70 ವರ್ಷ ಆಗಿದೆ. ಯಾವ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟರೋ ಅದೇ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಥವಾ ನಾನು ಒಬ್ಬ ಲಾಯರ್ ಆಗಿ ಇದ್ದೇನೆ, ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಷ್ಟೇ, ಮಾರ್ಗದರ್ಶಿ ನಿರ್ದೇಶಕ ಸೂತ್ರಗಳು, ಸಂವಿಧಾನದ ನಿರ್ದೇಶಕ ಸೂತ್ರಗಳು, ಡೈರೆಕ್ಷನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲ. ಈಗ ಈಗ ದಯಾನ್ ಮಲ್ಪೆ ಅವರೇ, ನಾನು ಮಾತಾಡ್ತೇನೆ, ಆನಂತರ ನೀವು ಮಾತಾಡ್ಲಿಕ್ಕೆ ಅವಕಾಶ ಇದೆ ಅಷ್ಟೇ, ನನಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇದೆ ಈಗ. ಹೌದು, ಆಯ್ತಾ. ಅದೇ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆದ ಸಂವಿಧಾನ, ಅದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಿರ್ದೇಶಕ ಸೂತ್ರದಲ್ಲಿ ಸ್ಪಷ್ಟವಾಗಿ ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಾಗಬೇಕು, ಅದನ್ನು ಸಂಬಂಧಪಟ್ಟ ಯಾವ ಶಾಸಕಾಂಗ ಏನು ಉಂಟು, ಸಂಬಂಧಪಟ್ಟ ರಾಜ್ಯಗಳು ಅದನ್ನು ಅತಿ ಶೀಘ್ರದಲ್ಲಿ ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು ಒಂದು ವಿಷಯವನ್ನು ಅಲ್ಲಿ. ಸೊ ಹಾಗಾಗಿ ಗೋಹತ್ಯೆ ನಿಷೇಧ ಅಂತ ಹೇಳುವಂಥದ್ದು ಅದು ಸಾಂವಿಧಾನಿಕ, ಇವತ್ತು ಸಂವಿಧಾನದ ಹೊರಗಿದ್ದು ಏನಾದರೂ ಎಳೆದು ತಂದು ಮಾತಾಡ್ತಾ ಇರುವಂಥದ್ದಲ್ಲ, ನಂಬರ್ ಒಂದು. ನಂಬರ್ ಎರಡು, ಆಹಾರದ ಅಧಿಕಾರ ಅಂತ ಹೇಳುವಂಥದ್ದು, ಆಹಾರದ ಅಧಿಕಾರ ಅಂತ ಹೇಳುವಂಥದ್ದಕ್ಕೆ ಯಾವಾಗಲೂ ಒಂದು ಚೌಕಟ್ಟು ಇರ್ತದೆ, ಯಾವಾಗಲೂ ಚೌಕಟ್ಟು ಇರ್ತದೆ. ಯಾಕೆಂತ ಹೇಳಿದರೆ ನಾವೇನು ಆಹಾರದ ಅಧಿಕಾರ ಅಂಥೇಳಿ ನಾಳೆ ಒಬ್ಬರಿಗೆ ಒಬ್ಬರು ನರಮಾಂಸ ತಿನ್ನುವ ಒಂದು ಚಪಲ ಹುಟ್ಟಿದರೆ ಅವನದ ಆಹಾರದ ಅಧಿಕಾರ ತೀಟೆ ಅಂತ ಹೇಳಿ ಬಿಡ್ಲಿಕ್ಕೆ ಆಗ್ತದ? ಅಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. ನಾನು ಪೂರ್ತಿ ಮಾತಾಡಿಕೊಳ್ತೇನೆ, ಆಮೇಲೆ ನಿಮ್ಮ ನೆಕ್ಸ್ಟ್ ಪ್ರಶ್ನೆಯನ್ನು ಆನಂತರ ಕೇಳ್ತೇನೆ ನಾನಷ್ಟೇ. ಮಧ್ಯ ಮಧ್ಯದಲ್ಲಿ ವಿಷಯಾಂತರ ಮಾಡಬೇಡಿ, ಬಾಯಿ ಹಾಕಬೇಡಿ ಅಷ್ಟೇ, ಬಾಯಿ ಹಾಕಬೇಡಿ ದಯವಿಟ್ಟು. ಮಧ್ಯದಲ್ಲಿ ವಿಷಯಾಂತರ ಮಾಡುದು, ಬಾಯಿ ಹಾಕುದು, ಅದು ಒಳ್ಳೆ ಡಿಬೇಟ್ ನ ಲಕ್ಷಣ ಅಲ್ಲ. ಅದು ನಿಮ್ಮ ಪಾಯಿಂಟ್ ಗೆ ಪಾಯಿಂಟ್ ಬೈ ಪಾಯಿಂಟ್ ನಾನು ಉತ್ತರ ಕೊಡ್ತಾ ಇದ್ದೇನೆ. ಅದರಲ್ಲೇನಾದ್ರೂ ನಿಮಗೆ ಡಿಸಗ್ರಿಮೆಂಟ್ ಇದ್ರೆ ಆನಂತರ ಹೇಳಬೇಕು ನೀವು ಅಷ್ಟೇ. ಆನಂತರ ಎರಡನೇದು ಅಂತ ಹೇಳಿದ್ದು ಆಹಾರದ ಅಧಿಕಾರ. ಆಹಾರದ ಅಧಿಕಾರ ಎಲ್ಲ ಸಂದರ್ಭದಲ್ಲೂ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಮೂರನೇ ಅಂತ ಹೇಳಿದ್ರೆ ನೀವು ಧರ್ಮದ ಸ್ವಲ್ಪ ಕೇಳಿ ಜಯನ್ ಮಲ್ಪೆ ಅವರೇ, ಇನ್ನೊಬ್ಬರು ಹೇಳುವಾಗ ಕೇಳುವ ಕಿವಿಯೋ ತಾಳ್ಮೆಯೋ ನಮ್ಗೆ ಇರಬೇಕು, ಅದು ಮನುಷ್ಯತ್ವದ ಒಂದು ಲಕ್ಷಣ ಅದು, ಆಯ್ತಾ. ಮೂರನೇ ಅಂತ ಹೇಳಿದ್ರೆ ಧರ್ಮದ ಪ್ರಶ್ನೆ ಮಾತಾಡಿದ್ರಿ ಇಲ್ಲಿ. ಧರ್ಮದ ಪ್ರಶ್ನೆ ನಾವು ಮೊದಲೇ ಪ್ರಸ್ತಾವನೆ ಮಾಡುವಾಗಲೇ ಇಲ್ಲಿ ಧಾರ್ಮಿಕ ಪ್ರಶ್ನೆ ಯಾವುದೇ ಉದ್ಭವ ಆಗುದಿಲ್ಲ. ಅದು ಗೋಹತ್ಯೆ ನಿಷೇಧ ಯಾಕೆ ಆಗಬೇಕು, ನಾನು ಪುನಃ ಅದನ್ನು ರಿಪೀಟ್ ಮಾಡುವುದಿಲ್ಲ. ಗೋಹತ್ಯೆ ನಿಷೇಧ ಯಾಕೆ ಆಗಬೇಕು, ಗೋ ಸಂರಕ್ಷಣೆ ಯಾಕೆ ಆಗಬೇಕು ಅಂತ ಹೇಳುವಂಥದ್ದನ್ನು ಧರ್ಮಾತೀತವಾಗಿ ಧರ್ಮದ ನೆಲೆಯನ್ನು ಹೊರತಾಗಿ ನಾನು ಮೊದಲೇ ಮಾತಾಡಿ ಆಗಿದೆ. ನಾಲ್ಕನೇ ಅಂತ ಹೇಳಿದ್ರೆ ಏನೋ ಹೇಳಿದ್ರಿ, ಬ್ರಾಹ್ಮಣರದ್ದು ಯಾವುದು ಬ್ರಾಹ್ಮಣರದ್ದು ಕಸಾಯಿಖಾನೆ ಇದು ಇದೆ, ಅದು ನಮಗೆ ಸಂಬಂಧ ಇಲ್ಲ. ನಾವು ಹೇಳೋದು ಎಲ್ಲ ಮನುಷ್ಯರು ಸೇರಿ ಗೋರಕ್ಷಣೆ ಮಾಡಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದೇ ಜಾತಿ ಅಥವಾ ಯಾವುದೇ ಇದು ಪ್ರಶ್ನೆ ಇಲ್ಲ. ಬ್ರಾಹ್ಮಣರು ಗೋಹತ್ಯೆ ಮಾಡಿದ್ರು ಅವ್ರ ಶಿಕ್ಷೆಗೆ ಅರ್ಹರವರು. ನಾವು ಗೋಹತ್ಯೆಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ, ಗೋಹತ್ಯೆಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಮನವಿ ಕೊಡುವಾಗ ಅದರಲ್ಲಿ ಬ್ರಾಹ್ಮಣರನ್ನು ಎಕ್ಸೆಂಪ್ಟ್ ಮಾಡಿ ಅಥವಾ ಬ್ರಾಹ್ಮಣರಿಗೆ ಅದರಲ್ಲಿ ಒಂದು ಏನೋ ಒಂದು ಎಕ್ಸೆಂಪ್ಷನ್ ಕೊಡಿ ಅಂತ ಹೇಳಿ ಕೇಳ್ತಾ ಇಲ್ಲ. ನಮ್ಮ ಆಗ್ರಹದಲ್ಲಿ ಅದಿಲ್ಲ. ದಯವಿಟ್ಟು ಅದನ್ನು ನೀವು ಗಮನಿಸಬೇಕು. ಯಾವಾಗಲೂ ಮಾತಾಡುವ ಮೊದಲು ಏನು ನಮ್ಮ ಆಗ್ರಹ, ಏನು ಮನವಿ, ಏನು ಸತ್ಯಾಗ್ರಹದ ಉದ್ದೇಶ ಏನು, ಅದನ್ನು ತಿಳ್ಕೊಂಡು ಮಾತಾಡಬೇಕು. ಸಿವಾಯಿ ಒಟ್ರಾಶಿ ನಮಗೆ ಮಾತಾಡ್ಲಿಕ್ಕೆ ಗೊತ್ತು ಉಂಟು ಅಂತೇಳಿ ಮಾತಾಡಿದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ಇವತ್ತು ನೀವೇನು ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಎಷ್ಟು ಲಾಜಿಕ್ ಇದೆ, ನಾವೇನು ಮನುಷ್ಯತ್ವ ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಎಲ್ಲ ಜನ ನೋಡ್ತಾ ಇದ್ದಾರೆ. ಯಾವುದು ತಂಡವಾದ, ಯಾವುದು ವಿತಂಡವಾದ ಅಂತ ಹೇಳುವಂತಹದ್ದನ್ನು ಜನ ಚೆನ್ನಾಗಿ ಅರ್ತಿದ್ದಾರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಮುಷ್ಕರ ಅದೆಲ್ಲ ಇವರಲ್ಲಿ ಇಟ್ಕೊಳ್ಳಿ, ಇವರು ಪದೇ ಪದೇ ಗೋವನ್ನು ಇಟ್ಕೊಂಡು ರಾಜಕೀಯ ಮಾಡುದನ್ನ ನಾನು ವಿರೋಧಿಸ್ತೇನೆ. ಜಯನ್ ಮಲ್ಪೆ ಅವರ, ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕು. ಒಂದು ನಿಮಿಷ ಸರ್, ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇಲ್ಲಿ ಇವರು ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಗೋಹತ್ಯೆ ನಿಷೇಧ ಮಾಡುವ ಕಾನೂನು ಬರಬೇಕು ಅನ್ನೋ ವಿಚಾರವನ್ನು ಬಿಟ್ಬಿಡೋಣ, ಅದನ್ನ ಬದಿಗಿರಿಸ್ಬಿಡೋಣ. ಅದರಿಂದ ಹೊರತಾಗಿ ಇವರ ಬೇಡಿಕೆಗಳಲ್ಲಿ ಬಹಳ ಮುಖ್ಯವಾಗಿ ಗೋಮಾಳಗಳನ್ನ ಏನು ಸ್ವಾಧೀನಪಡಿಸಿಕೊಳ್ಳಾಗ್ತಾ ಇದೆ ಅನ್ನುವಂತಹ ವಿಚಾರ, ಗೋಮಾಳಗಳನ್ನ ಮತ್ತೆ ಸಂರಕ್ಷಿಸಿ ಅದನ್ನ ಏನು ಗೋವುಗಳ ಉಪಯೋಗಕ್ಕೆ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನೀವೇನ್ ಹೇಳ್ತೀರಾ? ಒಳ್ಳೆ ಬೇಡಿಕೆ ಇದ್ರೆ ನಾನು ಈಗಲೂ ಹೇಳ್ತೇನೆ, ಒಳ್ಳೆ ಬೇಡಿಕೆ ಇದ್ರೆ ನಾನು ಯಾವತ್ತೂ ಇವರ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸ್ತೇನೆ. ಪೇಜಾವರ ಸ್ವಾಮೀಜಿ ಅಥವಾ ಹಿಂದೂ ಧರ್ಮದಲ್ಲಿ ಬಡಿತ ಮಾಡ್ತೇನೆ. ಆದ್ರೆ ಗೋವನ್ನ ಇವರ ಇದನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡುದು, ಧರ್ಮ ರಾಜಕಾರಣ ಮಾಡುದು, ಮತ್ತೆ ಅನ್ನಕ್ಷರ
ಕಂಪಲ್ಸರಿ ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟುವುದು ಆಹಾರ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ ಹೇಳುವಂತದ್ದು ನೋಡಿ ರಾಜಕೀಯ ಮಾಡಲಿಕ್ಕೆ ನಾವು ಯಾರು ರಾಜಕಾರಣಿಗಳು ಅಲ್ಲ ಅಂತ ಹೇಳುವಂತದ್ದನ್ನು ನಾವು ರಾಜಕಾರಣಿಗಳು ಅಲ್ಲ ಅಂತ ಹೇಳುವಂತದ್ದನ್ನು ನಿಮಗೂ ಗೊತ್ತು ನಮಗೂ ಗೊತ್ತು ನಾವು ರಾಜಕಾರಣಿಗಳಲ್ಲ ಏನ್ ಹೇಳ್ತೀರಿ ನೀವು ಏನ್ ರಾಜಕೀಯ ಅದರಲ್ಲಿ ಏನ್ ಮಂತ್ರಿ ರಾಜಕೀಯ ಜಯನ್ ಮಲ್ಪೆ ಅವರೇ ಗೋವನ್ನ ಮಾಡುವುದರ ಜೊತೆಗೆ ಇವರು ಇನ್ನೊಂದು ಧರ್ಮವನ್ನ ಎತ್ತಿ ಕಟ್ಟ ಏನು ಧರ್ಮ ಎತ್ತಿ ಕಟ್ಟೋದ್ರಿ ಏನು ಎತ್ತಿ ಕಟ್ಟೋದು ಜಯನ್ ಮಲ್ಪೆ ಅವರೇ ಇಲ್ಲೊಂದು ವಿಚಾರವನ್ನು ಗಮನಿಸಬೇಕು ಏನು ಗೋ ಹತ್ಯೆ ವಿಚಾರ ಅನ್ನುವಂತಹದ್ದು ಗೋ ಹತ್ಯೆ ನಿಷೇಧದ ಕಾನೂನು ತರುವಂತಹದ್ದು ಆಯಾ ರಾಜ್ಯಗಳಿಗೆ ಬಿಟ್ಟ ವಿಚಾರ ಅನ್ನುವಂತಹದ್ದು ನಮ್ಗೆಲ್ರಿಗೂ ಗೊತ್ತಿರುವ ವಿಚಾರ ಅದು ಇವರು ನಿಷೇಧ ಸಂವಿಧಾನದಲ್ಲಿ ನಿಷೇಧ ಅಂತ ಹೇಳಿದಾಗಿದ್ರೆ ಕೇರಳದಲ್ಲಿ ಸಾಕಷ್ಟು ಮಾರಾಟ ಮಾಡ್ತಾರೆ ಕರ್ನಾಟಕದಲ್ಲಿ ತಿಂತಾರೆ ಗೋವಾದಲ್ಲಿ ತಿಂತಾರೆ ಮಹಾರಾಷ್ಟ್ರದಲ್ಲಿ ತಿಂತಾರೆ ಯಾಕೆ ಸಂವಿಧಾನದ ಹೆಸರು ಹೇಳಿಕೊಂಡು ಬರೇ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಆಗುದಿಲ್ಲ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ಫಾಲೋ ಮಾಡಿ ನೀವು ಫಾಲೋ ಮಾಡಿ ನೀವು ಯಸ್ ಜಯನ್ ಮಲ್ಪೆ ಅವರೇ ಇಲ್ಲಿ ಒಂದು ಪ್ರಶ್ನೆ ನೀವಾಗ್ಲೇ ಉಲ್ಲೇಖ ಮಾಡಿದ್ರಿ ಚೀನಾದಲ್ಲಿ ಹಾವನ್ನ ತಿಂತಾರೆ ಹಾವುಗಳನ್ನ ತಿಂತಾರೆ ಬಟ್ ನಾವಿಲ್ಲಿ ಹಾವುಗಳನ್ನ ಪೂಜನೀಯ ಏನು ಅರ್ಥದಲ್ಲಿ ನೋಡ್ತೇವೆ ಅಂತ ಸೊ ಆ ನಿಟ್ಟಿನಲ್ಲಿ ಹಾವುಗಳನ್ನ ಈ ದೇಶದಲ್ಲಿ ತಿನ್ನೋದಿಲ್ಲ ಅನ್ನುವಂತಹ ಮಾತನ್ನ ನೀವು ಉಲ್ಲೇಖ ಮಾಡಿದ್ರಿ ಎಸ್ ಸರ್ ಹಾಗಾದ್ರೆ ಗೋವುಗಳನ್ನ ಕೂಡ ಈ ನೆಲದಲ್ಲಿ ಪೂಜನೀಯ ಭಾವನೆಯನ್ನು ನೋಡ್ತಾರೆ ಹಾಗಾದ್ರೆ ಗೋವುಗಳನ್ನ ತಿನ್ನುವ ವಿಚಾರದಲ್ಲಿ ಯಾಕೆ ನಿಮ್ಗೆ ತಕರಾರು ಹಾವುಗಳನ್ನ ತಿನ್ನಬಾರ್ದು ಅದು ಪೂಜನೀಯ ವಿಚಾರ ತಕರಾರಿಲ್ಲ ನಾನು ಹೇಳುದು ಆಯಾಯ ಜನರು ಆಯಾಯ ಪದ್ಧತಿ ನಾನು ಮೊದಲೇ ಹೇಳಿದೆ ಮೇಡಮ್ ಮೊಸಳೆ ದೋಸೆ ಇಷ್ಟ ಆದವರು ಮೊಸಳೆ ದೋಸೆ ತಿಂತಾರೆ ಮನುಷ್ಯನ ಮಾಂಸ ಇಷ್ಟ ಆದವರು ಮನುಷ್ಯನನ್ನು ಕೊಂದು ತಿನ್ಲಿಯಾ ತಿನ್ಲಿಯಾ ಕೂಡ ನಿಮ್ಮ ವಿರೋಧ ಇಲ್ವಾ ಅಂತ ನರಮಾಂಸ ತಿನ್ಲಿಯಾ ಇದಿರ್ತದೆ ಆಹಾರ ಪದ್ಧತಿ ಆಗಿರ್ತದೆ ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನರಮಾಂಸ ಹಾಗಾದ್ರೆ ಎಲ್ಲೋ ಮಾಡುವನ ಮೂರ್ಖತನ ಅಂತ ಹೇಳೋದು ಬೇಡ ಯಾವ್ದು ಮೂರ್ಖತನ ಅಂತ ಹೇಳುವಂತದ್ದು ಟಿವಿ ಚಾನೆಲ್ ನೋಡ್ತಾ ಇರುವ ಎಲ್ರು ನೋಡ್ತಾ ಇದ್ದಾರೆ ಪ್ರಶ್ನೆ ಯಸ್ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಸರ್ ಏನು ಶಬ್ದಗಳನ್ನು ಉಪಯೋಗ ಮಾಡಬೇಡಿ ನಿಮ್ಮ ನಾಲಿಗೆಯ ಮೇಲೆ ತಪಸ್ಸಿರಲಿ ಜಯನ್ ಮಲ್ಪೆ ಜಯನ್ ಮಲ್ಪೆ ಅವರೇ ಅವರು ಪ್ರಶ್ನೆ ಶಬ್ದಗಳಲ್ಲಿ ಸಂಸ್ಕಾರ ಇರಲಿ ತಪಸ್ಸಿರಲಿ ಜಯನ್ ಮಲ್ಪೆ ಅವರೇ ಸರ್ ಇಲ್ಲಿ ಅವ್ರು ಪ್ರಶ್ನೆ ಮಾಡುವಂತಹದ್ದು ಏನು ಅವರ ಆಹಾರ ಪದ್ಧತಿ ಅದು ಅವರ ಇಷ್ಟ ಅಂತ ಕರೆಯೋದಾದ್ರೆ ನರಮಾಂಸವನ್ನ ಭಕ್ಷಣೆ ಮಾಡಬೇಕು ಅಂತ ನಾಳೆ ಯಾರಿಗಾದ್ರೂ ಮನಸ್ಸಾದ್ರೆ ಆಗ ಅದನ್ನ ಭಕ್ಷಣೆ ಮಾಡೋದಕ್ಕೂ ಕೂಡ ನಿಮ್ಮ ಒಪ್ಪಿಗೆ ಇದೆಯಾ ಅನ್ನೋದು ಅವರ ಪ್ರಶ್ನೆ ಇಲ್ಲಿ ಬಿಡಬಾರ್ದ ಇಲ್ಲೂ ಬಿಡುವನ ಇಲ್ಲಿ ಯಾಕೆ ಬ್ಯಾನ್ ಹಾಗಾದ್ರೆ ಬಿಟ್ಟು ಬಿಡಿ ಒಬ್ಬರನ್ನೊಬ್ರು ಕೊಂದು ತಿನ್ಲಿ ನಾಗರಿಕ ಸಮಾಜ ಸಭ್ಯ ಯಾವುದೇ ಒಂದು ಸಭ್ಯ ನಾಗರಿಕ ಸಮಾಜ ಅಂತ ಹೇಳುವಾಗ ಅದರಲ್ಲಿ ಒಂದು ಚೌಕಟ್ಟು ಇರ್ತದೆ ಚೌಕಟ್ಟು ಮೀರಿ ಒಟ್ರಾಶಿ ಖುಷಿ ಬಂದಾಗ ಮಾಡ್ತೇವೆ ನಮ್ಮದು ಅದು ಹಾಗೆ ನಮ್ಮ ಖುಷಿ ಬಂದಾಗ ಮಾಡ್ತೇವೆ ಅಂತ ಹೇಳುವಂಥದ್ದು ಯಾವುದೇ ಸಭ್ಯ ನಾಗರಿಕ ಸಮಾಜ ಒಪ್ಪತಕ್ಕಂಥ ಮಾತೇ ಅಲ್ಲ ಇದು ಎಂತ ಮಾತಾಡ್ತಾ ಇದ್ದೀರಿ ನೀವು ಅದೆಲ್ಲ ಥ್ರೆಟ್ ಉಂಟಲ್ವಾ ನೋಡಿ ಅದೆಲ್ಲ ನಿಮ್ಮ ಥ್ರೆಟ್ ನಿಮ್ಮ ನಿಮ್ಮ ಬೆದರಿಕೆ ನಿಮ್ಮ ಥ್ರೆಟ್ ಗಳಿಗೆ ನಾವು ಮಣಿಯುವವರಲ್ಲ ನಾವು ಅದು ಬಿಡಿ ಅದು ಥ್ರೆಟ್ ಕೊಡುದಲ್ಲ ಬಿಡಿ ಏನ್ ಥ್ರೆಟ್ ಕೊಡೋದು ನೀವು ಏನ್ ಥ್ರೆಟ್ ಕೊಡ್ತೀರಿ ನೀವು ಏನ್ ಸರ್ ಹೇಳಿ ಸರ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಜಯನ್ ಸರ್ ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್ ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್ ನಾನ್ ಹೇಳ್ತಿರೋದು ಗೋ ಮಾಂಸವನ್ನ ರಾಜಕೀಯ ಮಾಡಬೇಡಿ ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಗೋ ಹತ್ಯೆಯನ್ನ ರಾಜಕೀಯ ಮಾಡಬೇಡಿ ಮಾಡುವ ಉದ್ದೇಶ ಯಾರಿಗೂ ಇಲ್ಲ ಅಪಾರ್ಟ್ ಫ್ರಮ್ ದಿ ಪಾಲಿಟಿಕ್ಸ್ ಯಾರಿಗೂ ಇದು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಬೆಂಬಲಿಸಬೇಕು ಅಂತ ಹೇಳಿ ಮೊದಲು ಪ್ರಸ್ತಾವನೆಯಲ್ಲೇ ನಾವು ಹೇಳಿದ ಶಿವಾಯ್ ನಾವು ರಾಜಕೀಯ ಮಾಡ್ತಾ ಇಲ್ಲ ನೀವು ಮಾಡ್ತಾ ಇದ್ದೀರಾ ನಮಗೆ ಗೊತ್ತಿಲ್ಲ ಇಲ್ವಾ ನಮಗೆ ಗೊತ್ತಿಲ್ಲ ಆಕ್ಚುಲಿ ನಾವು ಮಾಡ್ತಾ ಇಲ್ಲ ನಾನು ಭಾರತೀಯ ಅಲ್ಲ ಮನುಷ್ಯನಾಗಿ ಮಾತಾಡ್ತಾ ಇದ್ದೇನೆ ಏನ್ ಹೇಳ್ತೀರಿ ನೀವು ಮನುಷ್ಯನಾಗಿ ಮಾತಾಡ್ತಾ ಇರೋದು ಭಾರತೀಯನಾಗಿ ಸಹ ಅಲ್ಲ ಅದಕ್ಕಿಂತ ಮೇಲೆ ಮನುಷ್ಯರಾಗಿ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸಬೇಕು ಅನ್ನೋದಾದ್ರೆ ಗೋ ಹತ್ಯೆ ನಿಷೇಧ ಅನ್ನುವ ವಿಚಾರವನ್ನ ಬದಿಗಿಟ್ಟು ಗೋ ಸಂರಕ್ಷಣೆ ಅನ್ನುವ ವಿಚಾರ ಬಂದಾಗ ನಿಮ್ಮ ಮತ್ತು ನಿಮ್ಮ ಸೈದ್ಧಾಂತಿಕ ಏನು ಒಪ್ಪಿಗೆ ಇರ್ತಕ್ಕಂತಹ ಪಂಗಡದ ಯಾವ್ದಾದ್ರು ವಿರೋಧ ಇದೆಯಾ ಸಂರಕ್ಷಣೆ ಮಾಡಬೇಕು ಆಚಿಂದ ಕೊಲ್ಲಬೇಕು ಹತ್ಯೆ ಮಾಡಬೇಕು ಏನಿದು ಇದು ಇದು ಎರಡಕ್ಕೊಂದು ಒಂದಕ್ಕೊಂದು ಹೇಳಿಕೆಗೆ ಸಂಬಂಧವೇ ಇಲ್ಲ ಅಸಂಬದ್ಧ ಇದು ಆ ಸಂರಕ್ಷಣೆ ಆಗ್ಲಿ ನನ್ನ ವಿರೋಧ ಇಲ್ಲ ಹತ್ಯೆ ಆಗ್ಲಿ ನನ್ನ ವಿರೋಧ ಇಲ್ಲ ಏನು ಅಸಂಬದ್ಧ ಮಾತು ಇದು
ಗೋಮಾಂಸ 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 ಇವರು ಸಂರಕ್ಷಣೆ ಆಗಲಿ ಹತ್ಯೆ ಸಹ ಆಗಲಿ ಇದೆಲ್ಲ ಇದೆಲ್ಲ ಮಾತು ಇದೆಲ್ಲ ಸಿಲ್ಲಿ ಇದು ಫುಲಿಶ್ ಇದು ಏನು ರಾಜಕೀಯದಿಂದ ಹೊರತಾಗಿ ಗೋ ಹತ್ಯೆಯನ್ನು ನಿಷೇಧ ಮಾಡೋದು ಅನ್ನುವ ವಿಚಾರ ಬಂದಾಗ ನೀವು ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತೀರಾ? ರಾಜಕೀಯದಿಂದ ಹೊರತಾಗಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಯಾವುದೇ ಪಕ್ಷಗಳಿರಲಿ ಯಾವುದೇ ಸಂಗತಿಗಳಿರಲಿ ಅದರಿಂದ ಹೊರತಾಗಿ ನಾನು ಹೇಳ್ತಿರೋದು ಮನುಷ್ಯನ ಆಹಾರ ಪದ್ಧತಿಯನ್ನ ಯಾರು ಏನೇ ತಿನ್ಲಿ ಚೇಳಿ ತಿನ್ಲಿ ಏನೇ ತಿನ್ಲಿ ಏನ್ ಬೇಕಾದ್ ತಿನ್ಕೊಳ್ಳಿ ಸಾಯ್ಲಿ ಆಹಾರ ಪದ್ಧತಿಯ ಮೇಲೆ ನಿಷೇಧ ಹೇರುವುದನ್ನ ತಪ್ಪು. ಅದಕ್ಕೆ ನಾನು ಈಗಾಗಲೇ ಉತ್ತರ ಕೊಟ್ಟಾಗಿದೆ, ಸೂಕ್ಷ್ಮವಾದ ಪ್ರಶ್ನೆ ಉತ್ತರ ಕೊಟ್ಟಾಗಿದೆ. ಇನ್ನು ಪುನಃ ಪುನಃ ಚರ್ವಿತ ಚರ್ವಣ ನಾನು ತಯಾರಿಲ್ಲ ಸರ್. ಇಲ್ಲಿ ಒಂದು ಸೂಕ್ಷ್ಮವಾದಂತಹ ವಿಚಾರ, ಬಹುತೇಕರು ಇಂಥದ್ದೊಂದು ವಿಚಾರವನ್ನು ಹೇಳ್ತಾರೆ ಏನು ಅಂತಂದ್ರೆ, ಈ ಹಿಂದೆ ಗೋಮಾಂಸವನ್ನ ದಲಿತರು ತಿಂತಾ ಇದ್ರು ಅಥವಾ ಬೇರೆ ಅನ್ಯಮತಿಯರು ತಿಂತಾ ಇದ್ರು, ಎಸ್ ಅದು ಬೇರೆ ವಿಚಾರ. ಆದ್ರೆ ಅವ್ರು ಹೇಳುವಂತಹದ್ದೇನು, ಅನಾಗರಿಕತೆಯಿಂದ ಮನುಷ್ಯ ನಾಗರಿಕತೆಯತ್ತೆ ಬರ್ತಾ ಇದ್ದಾನೆ. ಸೊ ಈ ನಿಟ್ಟಿನಲ್ಲಿ ಈ ಹಿಂದೆ ಗೋಮಾಂಸ ತಿಂತಾ ಇದ್ದಿರಬಹುದು, ಬಟ್ ಈಗ ಅದನ್ನ ಬಿಟ್ಟು ನಾಗರಿಕತೆ ಎಡೆಗೆ ಬನ್ನಿ, ಈಗ ಸಾತ್ವಿಕ ಆಹಾರದ ಆಹಾರವನ್ನ ತಿನ್ನುವಂತಹ ಪ್ರಯತ್ನಗಳನ್ನ ಮಾಡೋಣ, ಆ ನಿಟ್ಟಿನಲ್ಲಿ ಒಂದಿಷ್ಟು ಯೋಚನೆಗಳನ್ನ ಮಾಡೋಣ ಅನ್ನುವಂತಹದ್ದು. ಈ ವಿಚಾರವಾಗಿ ಒಂದಷ್ಟು ಮುಸ್ಲಿಂ ಚಿಂತಕರು ಕೂಡ ಹೇಳ್ತಾರೆ, ಒಂದಷ್ಟು ಕೆಲವು ರಾಜ್ಯಗಳಲ್ಲಿ ಈ ಹಿಂದಿನ ಮನೆತನಗಳನ್ನ ನಾವು ಗಮನಿಸಿದಾಗ ಅಲ್ಲಿ ಏನು ಗೋಮಾಂಸವನ್ನ ತಿನ್ನುವಂತಹದ್ದು ಬಡವರು ಅನ್ನುವಂತಹ ಮನಸ್ಥಿತಿ ಇತ್ತು, ಆ ಕಾರಣಕ್ಕಾಗಿ ನಾವೊಂದಿಷ್ಟು ಜನ ತಿನ್ನೋದಿಲ್ಲ ಅನ್ನುವಂತಹದ್ದನ್ನ ಬಹುತೇಕ ಮುಸ್ಲಿಂ ಸೈದ್ಧಾಂತಿಕವಾದಿಗಳನ್ನೇ ಒಪ್ಪಿಕೊಂಡಿರುವಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ಅನಾಗರಿಕತೆಯಿಂದ ನಾಗರಿಕತೆಗೆ ಅವ್ರು ಬನ್ನಿ ಅಂತ ಕರೆಯುವಾಗ ನೀವೇನ್ ಹೇಳ್ತೀರಾ? ಮುಸ್ಲಿಮರು ಹೇಳ್ಬಹುದು, ದಲಿತರು ಹೇಳ್ಬಹುದು, ಅಥವಾ ಇನ್ನೇ ಯಾರೋ ಹೇಳ್ಬಹುದು. ನಾನು ಹೇಳ್ತಾರೆ ನಾವು ದಲಿತರು ಗೋಮಾಂಸ ತಿನ್ನೋದಿಲ್ಲ ಅಂತ. ನಾನು ಹೇಳ್ತಿರುವಂತದ್ದು ಗೋ ಮಾಂಸ ತಿನ್ನುವವರು ತಿನ್ಲಿ, ಹೌದು ಅವನ ರೈಟ್, ಅದು ತಿನ್ನುವಂತದ್ದು ಅವನ ರೈಟ್. ಅಂದ್ರೆ ಸಂವಿಧಾನಕ್ಕೆ ಮೀರಿಯೂ ಇವರು ರೈಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು ಸಂವಿಧಾನಕ್ಕೆ, ದೇಶದ ಧರ್ಮಕ್ಕೆ ಅಲ್ಲ, ನಾವು ಧರ್ಮದ ಆಧಾರದಲ್ಲಿ ಮಾತಾಡ್ತಾ ಇಲ್ಲ, ನಾವು ಸಂವಿಧಾನದ ಆಧಾರದಲ್ಲಿ ಮಾತಾಡ್ತಾ ಇದ್ದೇವೆ. ಸಂವಿಧಾನವನ್ನು ಮೀರಿಯೂ ನಾವು ಮಾಡ್ತೇವೆ ಅಂತ ಹೇಳುವ ಭಾರತೀಯರು, ಈಗ ಹೇಳಿ ಭಾರತೀಯರು ಅಂತ ಹೇಳಿ, ಭಾರತೀಯರು ಭಾರತೀಯ ಸಂವಿಧಾನಕ್ಕೆ ಧಿಕ್ಕಾರ ಅಂತ ಹೇಳುವ ಭಾರತೀಯರು. ಹಾಗಾದ್ರೆ ನೀವು ಹೌದಾ ಜಯನ್ ಮಲ್ಪೆ ಅವರೇ, ನೀವು ಹೇಳಿ. ನೀವು ಕಂಟಿನ್ಯೂ ಮಾಡಿ ಸರ್. ಅದನ್ನ ನಾವು ತರಕಾರಿ ತಿನ್ಬೇಡಿ, ಆ ಜೀವವನ್ನ ಕಸಿದ್ಕೊಳ್ಬೇಡಿ ಅಂತ ನಾವು ಎಲ್ಲೂ ಹೇಳಿಲ್ಲ. ತರಕಾರಿ ತಿನ್ನೋದು ಅವ್ರ ರೈಟ್ ಆದ್ರೆ ಗೋಮಾನ್ ಮಾಂಸ ತಿನ್ನೋದು ನಮ್ಮ ರೈಟ್. ಸಂವಿಧಾನವಾಗಿ ಗೋಮಾಂಸ ನಿಷೇಧ ಮಾಡಬೇಕು ಅಂತ ಹೇಳಿರುವಾಗ ನಮ್ಮ ರೈಟ್ ಅಂತ ಹೇಳಿ ಹೇಗೆ ಹೇಳೋದು? ಹಾಗಾದ್ರೆ ಸಂವಿಧಾನಕ್ಕೆ ನಾವು ಬೆಲೆ ಕೊಡುವುದಿಲ್ಲ ಅಂತ ಹೇಳುವಂತದ್ದು ಹೇಳಿ. ನಾನು ಸಂವಿಧಾನಕ್ಕೆ ಬೆಲೆ ಕೊಡುವುದಿಲ್ಲ ಅಂತ ಹೇಳಿ. ಹೇಳಿ ಜಯನ್ ಮಲ್ಪೆ ಅವರೇ, ಆ ವಿಚಾರಗಳನ್ನ ಬದಿಗಿಟ್ಟು ಒಂದಷ್ಟು ವೈಜ್ಞಾನಿಕ ವಿಚಾರಗಳನ್ನು ನಾವು ಗಮನಿಸೋದಾದ್ರೆ, ಗೋಮಾಂಸವನ್ನ ತಿನ್ನುವುದರಿಂದ ಒಂದಷ್ಟು ಆರೋಗ್ಯಗಳಲ್ಲಿ ವ್ಯತ್ಯಯ ಆಗ್ತದೆ ಅನ್ನುವಂಥದ್ದು ಬಹುತೇಕ ಏನು ವಿದೇಶೀಯದಲ್ಲಿರ್ತಕ್ಕಂತಹ ಯೂನಿವರ್ಸಿಟಿಗಳು ಕೂಡ ಮಾಡಿರುವಂತಹ ಸಂಶೋಧನೆಯಲ್ಲಿ ಸಾಬೀತಾಗಿರುವಂತಹದ್ದು. ಇಂಥದೇ ಒಂದು ಗೋಮೂತ್ರದಿಂದ ಹೀಗೆ ಆಗ್ತದೆ ಅಂತ ಹೇಳಿದ್ರು. ನಾನು ಹೇಳ್ತೇನೆ ಗೋಮಾಂಸದಿಂದ ಹೀಗೆ ಆಗುದಾದ್ರೆ ಗೋವಿನ ಹಾಲು ಕುಡಿತಾರಲ್ಲ ಅವರು ಸಾಯ್ಬೇಕಲ್ಲ. ಸರ್ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು, ಬಹುತೇಕ ಬಹಳಷ್ಟು ಸಂಶೋಧನೆಗಳು ಸಾಬೀತುಪಡಿಸಿವೆ ಗೋ ಏನು ಒಂದು ಗೋವು ಯಾವ ಆಹಾರವನ್ನ ಸೇವಿಸ್ತದೆ ಸರ್, ವೈಜ್ಞಾನಿಕ ಸಂಶೋಧನೆಗಳು ಇದನ್ನ ಸಾಬೀತುಪಡಿಸ್ತವೆ. ನೀವೊಮ್ಮೆ ಅಂತರ್ಜಾಲದಲ್ಲಿ ಸರ್ಚ್ ಕೊಟ್ಟು ನೋಡಿ, ಹಾರ್ವರ್ಡ್ ಯೂನಿವರ್ಸಿಟಿ ಮಾಡಿರುವಂತಹ ಒಂದು ಸಂಶೋಧನೆ ಇದನ್ನ ಸಾಬೀತುಪಡಿಸುತ್ತೆ. ಹಾರ್ವರ್ಡ್ ಯೂನಿವರ್ಸಿಟಿ ಮಾಡಿರ್ತಕ್ಕಂತಹ ಒಂದು ಸಂಶೋಧನೆ ಇದನ್ನ ಸಾಬೀತುಪಡಿಸುತ್ತೆ. ಅದ್ರಲ್ಲಿ ಹೇಳ್ತಾರೆ ಗೋಮಾಂಸ ಅನ್ನುವಂಥದ್ದು ವಿಷಕಾರಿ, ಗೋವು ತಿನ್ನುವಂತಹ ರಾಸಾಯನಿಕಗಳಿರಬಹುದು, ಬೇಡದ ವಸ್ತುಗಳಿರಬಹುದು, ಅದು ಮಾಂಸಗಳಲ್ಲಿ ಶೇಖರಣೆ ಆಗ್ತದೆ, ಕೊಬ್ಬುಗಳಲ್ಲಿ ಶೇಖರಣೆ ಆಗ್ತದೆ. ಪೂರಕವಾಗಿ ಹೇಳ್ತಾ ಇದ್ದೇನೆ, ಗೋಮಾಂಸ ವಿಷಕಾರಿ ಆಗಿದ್ರೆ ಅಥವಾ ಗೋವು ವಿಷಕಾರಿ ಆದ್ರೆ ಅದನ್ನ ಹಾಲು ಕುಡಿದವರು ಸಾಯ್ಬೇಕು. ಸರ್ ಇಲ್ಲಿ ವೈಜ್ಞಾನಿಕವಾಗಿ ನಾವು ಗಮನಿಸೋದಾದ್ರೆ ಒಂದಷ್ಟು ಏನು ವಿಜ್ಞಾನಿಗಳು ಮಾಡಿರುವಂತಹ ಸಂಶೋಧನೆ, ಗೋವುಗಳು ಸ್ವೀಕರಿಸುವಂತ ಆಹಾರದಲ್ಲಿ ಯಾವ ಒಳ್ಳೆಯ ಅಂಶಗಳಿರುತ್ತವೆ ಅವು ಹಾಲಾಗಿ ಪರಿವರ್ತನೆ ಆಗ್ತದೆ, ಉಳಿದಂತಹ ಬೇಡದ ವಸ್ತುಗಳಿರಬಹುದು ಅಥವಾ ಬೇಡದ ವಿಷಕಾರಿ ಅಂಶಗಳನ್ನ ಅದು ಕೊಬ್ಬಿನಲ್ಲಿ ಸಂಗ್ರಹಿಸಿ ಇಟ್ಕೊಂಡಿರ್ತದೆ ಗೋವು. ಆ ಕಾರಣಕ್ಕಾಗಿ ಗೋವಿನ ಮಾಂಸ ಅನ್ನುವಂಥದ್ದು ವಿಷಕಾರಿ, ಉಳಿದಂತ ಎಲ್ಲ ಏನು ಪೌಷ್ಟಿಕಾಂಶಗಳಿರಬಹುದು, ಎಲ್ಲ ಒಳ್ಳೆಯ ಅಂಶಗಳು ಯಾವ್ದೇ ಇರ್ತದೆ ಅದು ಸಗಣಿ ಮತ್ತೆ ಸರ್. ವೈಜ್ಞಾನಿಕವಾಗಿ ನೀವೊಬ್ಬ ನಾಗರಿಕ ಆಗಿ ಯೋಚನೆ ಮಾಡೋದಾದ್ರೆ ವೈಜ್ಞಾನಿಕವಾಗಿ ನೀವು ಇದನ್ನ ಎಷ್ಟು ಮಟ್ಟಿಗೆ ಸಮರ್ಥಿಸ್ಕೊಳ್ತೀರಾ ಅಂತ? ಸರ್ ಇದು ಸಾವು ನೋವುಗಳ ಪ್ರಶ್ನೆ ಅಲ್ಲ, ಒಂದು ಸಾಮಾನ್ಯ ಚಿಂತನೆ. ವಿಷ ತಿನ್ನುವವರು ಸಾಯ್ತಾರೆ ಅಂತ ತಕ್ಷಣ ವಿಷ ತಿನ್ನುವವರನ್ನ ಬೆಂಬಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಲ್ವಾ? ಇನ್ನೊಂದು ವೈಜ್ಞಾನಿಕವಾಗಿ ಹೇಳ್ತದೆ, ಜಿಬಿ ಪೇಷಂಟ್ ಗೆ ಕ್ಯಾನ್ಸರ್ ಪೇಷಂಟ್ ಗೆ ಗೋಮಾಂಸ ಅತ್ಯಂತ ಅಮೂಲ್ಯವಾದದ್ದು ಅಂತ ಹೇಳ್ತಾರೆ. ಗೋಮಾಂಸದಲ್ಲಿ ಯಾವುದೇ ವಿಷ ಪದಾರ್ಥ ಇಲ್ಲ ಅಂತಾನೂ ಹೇಳ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಿ ಹೇಳಿ? ಯಾವ ವೈಜ್ಞಾನಿಕ ಅಂಶಗಳು ಹೇಳಿವೆ? ಯಾವ ಯೂನಿವರ್ಸಿಟಿ ಮಾಡಿರುವಂತ ಸಂಶೋಧನೆ ಹೇಳಿದೆ? ಯಾವ ವೈಜ್ಞಾನಿಕ ಸಂಶೋಧನೆಯಲ್ಲಿ ಇದು ಸಾಬೀತಾಗಿದೆ? ಯಾವ ವೈದ್ಯರು ಇದನ್ನು ಹೇಳ್ತಾರೆ ಹೇಳ್ತೀರಾ?
ಸಾಕಷ್ಟಲ್ಲ ಹೇಳಿ ಹೇಳಿ ದಾಖಲೆ ಈಗ ಹೇಳಬೇಕು ನೀವು ಮಾಧ್ಯಮದ ಎದುರು ಈಗ ಹೇಳಬೇಕು ಈಗ ಹೇಳಬೇಕು ಇವರು ಗೋಮಾಂಸ ನಿಷೇಧಕ್ಕಿಂತ ಮೊದಲು ಈಗ ಇವರು ಅಲ್ಲಿ ಎಲ್ಲಿ ಅದು ಎಲ್ಲಿ ಒಳ್ಳೇದಂತ ಹೇಳ್ತಾರೆ ಗೋಮೂತ್ರ ಗೋಮೂತ್ರ ಒಂದಿಷ್ಟು ಒಂದಿಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಮಾತನಾಡಬೇಕಾಗಿರುವಂತಹದ್ದು ಜವಾಬ್ದಾರಿಯುತ ಸಂಘಟನೆಯಲ್ಲಿ ಇರುವಂತಹ ನಿಮ್ಮವರ ಏನು ಜವಾಬ್ದಾರಿ ಅಂತ ಅಂದುಕೊಳ್ತೇವೆ ಈ ನಿಟ್ಟಿನಲ್ಲಿ ಯಾವುದೇ ವಿಚಾರಗಳಿರಲಿ ರಾಜಕೀಯೇತರವಾಗಿ ಈ ವಿಚಾರವನ್ನು ನಾವು ಚರ್ಚೆ ಮಾಡೋದಾದ್ರೆ ಇಲ್ಲಗಳಲ್ಲ ನಾನು ಸಾಕಷ್ಟು ಓದಿದ್ದೇನೆ ನೀವು ಸುಮ್ಮನೆ ಅನ್ನೆಸೆಸರಿಯಾಗಿ ದೌರ್ಬಲ್ಯ ಎಲ್ಲರ ಒಂದು ಉದಾಹರಣೆ ಕೊಡಿ ಯಾವ ವೈದ್ಯರು ಹೇಳಿದ್ದಾರೆ ಯಾವ ಯೂನಿವರ್ಸಿಟಿ ಸಂಶೋಧನೆ ಮಾಡಿದೆ ಎಲ್ಲಿ ಉಲ್ಲೇಖ ಇದೆ ಅನ್ನುವಂತ ಒಂದು ಚಿಕ್ಕ ಉದಾಹರಣೆ ಕೊಡಿ ಸುಮ್ಮನೆ ವಿತಂಡವಾದ ಮಾಡಿ ಬಿಟ್ಟು ಬಿಡುವಂತದ್ದಲ್ಲ ಅದು ಹೇಳುವಾಗ ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಸಂಘಟನೆಯಲ್ಲಿ ಇರುವವರಾಗಿ ನೀವು ಸೈದ್ಧಾಂತಿಕವಾಗಿ ಹೊರತುಪಡಿಸಿ ವೈಜ್ಞಾನಿಕವಾಗಿಯೂ ಕೂಡ ಮತ್ತು ಸಾಮಾಜಿಕವಾಗಿಯೂ ಕೂಡ ನೀವು ಒಂದು ವಿಚಾರವನ್ನು ಗಮನಿಸಬೇಕಾಗ್ತದೆ ಯಾವ ಶ್ಲೋಕದಲ್ಲಿ ಉಲ್ಲೇಖ ಆಗಿದೆ ಸರ್ ಯಾವ ಪುರಾಣದಲ್ಲಿ ಯಾವ ಪುರಾಣ ಗ್ರಂಥದಲ್ಲಿ ಇದು ಉಲ್ಲೇಖ ಆಗಿದೆ ಅಂತ ತೋರಿಸಿ ಯಾವ ಋಗ್ವೇದದಲ್ಲಿ ಯಾವ ಪುರಾಣದಲ್ಲಿ ಯಾವ ಕಾಂಡದಲ್ಲಿ ಇದು ಉಲ್ಲೇಖ ಆಗಿದೆ ಅನ್ನೋದನ್ನ ನೀವು ಹೇಳಬೇಕು ಗೋಮಾಂಸದಲ್ಲಿ ವಿಷಕಾರಿ ಪದಾರ್ಥ ಇದ್ರೆ ಅದು ಅದರ ಹಾಲನ್ನು ಕುಡಿದವರು ಅವರು ಕೂಡ ಸಾಯಬೇಕು ಹಾರ್ವರ್ಡ್ ಯೂನಿವರ್ಸಿಟಿ ಮಾಡುವಂತ ಸಂಶೋಧನೆಯಲ್ಲಿ ಅದು ಹೇಳ್ತದೆ ಗೋವು ಸ್ವೀಕರಿಸುವಂತ ಆಹಾರದಲ್ಲಿ ಯಾವೆಲ್ಲ ವಿಷಕಾರಿ ಅಂಶಗಳಿರ್ತದೋ ಅದನ್ನ ಅದು ತನ್ನ ಕೊಬ್ಬುಗಳಲ್ಲಿ ಸಂಗ್ರಹಿಸಿಟ್ಕೊಳ್ತದೆ ಯಾವುದೆಲ್ಲ ಉಪಯೋಗಿಕಾರಿ ವಿಚಾರಗಳಿರ್ತದೋ ಅದನ್ನ ಅದು ಹಾಲಿನಾಗಿ ಪರಿವರ್ತನೆ ಮಾಡ್ತದೆ ಅಂತ ಇದು ಹಾರ್ವರ್ಡ್ ಯೂನಿವರ್ಸಿಟಿ ಮಾಡಿರುವಂತಹ ಸಂಶೋಧನೆಯಲ್ಲಿ ಸಾಬೀತಾಗಿರುವಂತಹದ್ದು ಇದು ಚರಕ ಸಂಹಿತೆಯಲ್ಲಿ ಉಲ್ಲೇಖ ಕೂಡ ಇದೆ ಈ ವಿಚಾರ ಕುರಾನ್ ನಲ್ಲಿ ಕೂಡ ಉಲ್ಲೇಖ ಇದೆ ಇದನ್ನ ನಾವು ಸಾಬೀತುಪಡಿಸ್ತೇವೆ ನೀವು ಸಾಬೀತುಪಡಿಸ್ತೀರಾ ಯಾವ ಋಗ್ವೇದದಲ್ಲಿ ಯಾವ ಪುರಾಣದಲ್ಲಿ ಯಾವ ಕಾಂಡದಲ್ಲಿ ಯಾವ ಶ್ಲೋಕದಲ್ಲಿ ಉಲ್ಲೇಖ ಆಗಿದೆ ಅನ್ನೋದನ್ನ ನೀವು ಹೇಳಬೇಕು ನೀವು ಸಾಬೀತುಪಡಿಸ್ತೀರಾಫ್ ಯಾವ ಶ್ಲೋಕದಲ್ಲಿ ಯಾವ ಕಾಂಡದಲ್ಲಿ ಯಾವ ಪುರಾಣ ಪುಸ್ತಕದಲ್ಲಿ ಇದು ಉಲ್ಲೇಖ ಆಗಿದೆ ಅನ್ನೋದನ್ನ ಹೇಳ್ತೀರಾ ನೀವು ಮಾಧ್ಯಮಗಳ ಮೂಲಕ ಎಲ್ಲರೂ ಚರ್ಚೆ ನೀವು ಬನ್ನಿ ಬನ್ನಿ ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅವರು ವೈಜ್ಞಾನಿಕ ದಾಖಲೆಗಳನ್ನು ತರ್ತಾರೆ ನೀವು ಯಾವ ಪುರಾಣದಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದನ್ನ ತಗೊಂಡ್ ಬನ್ನಿ ಬಹಿರಂಗವಾಗಿ ಜನರ ಮುಂದೆನೆ ಚರ್ಚೆ ಆಗ್ಲಿ ಒಪ್ಕೊಳ್ತೀರಾ ಸರ್ ಅಂಬೇಡ್ಕರ್ ಬಿಟ್ಬಿಡಿ ಇಷ್ಟೋ ತನಕ ನಾವು ಮಾತನಾಡಿದ್ದೇನು ನೀವೇನ್ ಹೇಳಿದ್ರಿ ಹಾಲು ಕೂಡ ವಿಷ ಆಗ್ಬೇಕಾಗಿತ್ತು ಋಗ್ವೇದದಲ್ಲಿ ಉಲ್ಲೇಖ ಇದೆ ಅಂತ ಯಾವ ವೇದದಲ್ಲಿ ಯಾವ ಪುರಾಣ ಪುಸ್ತಕದಲ್ಲಿ ಉಲ್ಲೇಖ ಇದೆ ಅನ್ನೋದನ್ನ ನೀವು ಸಾಬೀತುಪಡಿಸ್ಬೇಕೀಗ ಯಾವಾಗ ಬರ್ತೀರಾ ನಾವು ಸ್ಪಂದನ ವಾಹಿನಿಯಲ್ಲಿ ವೇದಿಕೆ ಕೊಡ್ತೇವೆ ಅವರು ಬರ್ಲಿ ನೀವು ಬನ್ನಿ ನಾವು ಇವತ್ತು ಮೊದಲೇ ಹೇಳಿದ್ದೆ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಸರ್ ಅವರು ದಾಖಲೆಗಳನ್ನು ತೆಗೆದುಕೊಂಡು ಬರೋದು ನಾವು ಹೇಳ್ತೇವೆ ಇವತ್ತು ಬೆಳಿಗ್ಗೆ ಚರ್ಚೆಗೆ ಇವರು ಕರೆಯುವಾಗಲೇ ಸ್ಪಂದನದವರು ನಾನು ಹೇಳಿದ ಎದುರಿಗೆ ಕರೀರಿ ಕರೀರಿ ಯಾರು ಗೋಹತ್ಯೆ ಪಾಪ ಪುಣ್ಯಗಳ ವಿಚಾರವನ್ನು ಗೋಹತ್ಯೆಗೆ ಸಪೋರ್ಟ್ ಮಾಡ್ತಾರೆ ಅವರನ್ನು ಕರೀರಿ ಅಂತ ಹೇಳಿ ಯಾವ ಧರ್ಮಗಳ ವಿಚಾರ ಬಿಟ್ಬಿಡೋಣ ನಮಗೆ ಬಿಜೆಪಿಯೋ ಕಾಂಗ್ರೆಸ್ಸೋ ಬೇಡ ಈ ವಿಚಾರದಲ್ಲಿ ಇದು ಪ್ರಚ್ಛನ್ನ ಸಮರ ಯಾರು ಎದುರು ಬರಲಿಲ್ಲ ಇವತ್ತು ನಾನು ಇವರ ಹತ್ರ ಹೇಳಿದೆ ಅವ್ರು ಹೇಳಿದ್ರು ನಾವು 16 ಜನರಿಗೆ ಫೋನ್ ಮಾಡಿದೆವು ಯಾರು ಚರ್ಚೆಗೆ ಬರ್ಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಇದು ಒಂಥರ ಪ್ರಚ್ಛನ್ನ ಫೋನ್ ಮಾಡುದು ಹಿಟ್ ಅಂಡ್ ರನ್ ಅಷ್ಟೇ ಹಿಟ್ ಅಂಡ್ ರನ್ ಕೇಸ್ ಹೇಳಿ ಸರ್ ಜಯನ್ ಮಲ್ಪೆ ಅವರು ಯಾವಾಗ ಬರ್ತೀರಾ ದಾಖಲೆಗಳ ಪ್ರಕಾರ ಯಾವಾಗ ಬರ್ತೀರಾ ನೀವು ವೈಜ್ಞಾನಿಕ ಕಾರಣಗಳನ್ನು ದಾಖಲೆಗಳ ಸಮೇತ ಬರಬೇಕಾಗ್ತದೆ ರಾಘವೇಂದ್ರ ಆಚಾರ್ಯ ಯಾವಾಗ ಬರುವ ಪ್ರಶ್ನೆ ಇಲ್ಲ ನಿಮ್ಗೆ ರೋಲ್ ಕಾಲ್ ಬೇಡ ನೀವು ನಾಳೆ ನನ್ನ ಉಡುಪಿ ಹಿಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿಯ ಕಚೇರಿ ಅಂದ್ರೆ ನೀವು ಮಾಧ್ಯಮದ ಮುಂದೆ ಬಂದು ಹೇಳೋದಿಲ್ಲ ಮಾಧ್ಯಮದ ಮುಂದೆ ಬಂದು ನೀವು ಹೇಳೋದಿಲ್ಲ ಓಪನ್ ಚರ್ಚೆ ಆಗ್ಲಿಲ್ಲ ನಾವು ಚರ್ಚೆಗೆ ಬರೋದಿಲ್ಲ ನಾವು ಬರ್ಲಿ ಸಾವಿರಾರು ಜನರ ನೋಡಿ ಜನರ ಮುಂದೆ ಚರ್ಚೆಗೆ ಬರೋದಕ್ಕೆ ನೀವು ತಯಾರಿಲ್ಲ ಹಾಗಾದ್ರೆ ಸರ್ ನಿಮ್ಗೆ ಮಾಧ್ಯಮಗಳ ಮುಂದೆ ಬರೋದಕ್ಕೆ ಯಾಕಪ್ಪ ನಿಮ್ಮ ಕಚೇರಿಗೆ ನಾವು ಬರಬೇಕು ಯಾಕೆ ಇಲ್ಲಿ ಮಾಧ್ಯಮದಲ್ಲೆಲ್ಲ ಸಂವಾದ ಆಗ್ತಾ ಇರೋದು ಯಾಕೆ ಬರ್ಬೇಕು ಸ್ವಾಮಿ ನಾವು ನಿಮ್ಮ ಕಚೇರಿಗೆ ಎಸ್ ಸರ್ ಜಯನ್ ಮಲ್ಪೆ ಅವರೇ ಕೇಳ್ತಾ ಇದೆಯಾ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಆಗ್ಲಿ ಆರೋಗ್ಯಕರವಾದಂತಹ ಚರ್ಚೆಗೆ ಒಬ್ಬ ಒಂದು ಜವಾಬ್ದಾರಿಯುತ ಸಂಘಟನೆಯಲ್ಲಿರ್ತಕ್ಕಂತಹ ವ್ಯಕ್ತಿಯಾಗಿ ಒಂದು ಸಂಘಟನೆಯ ಪ್ರತಿನಿಧಿಯಾಗಿ ಅಥವಾ ಒಂದು ಸಿದ್ಧಾಂತದ ಪ್ರತಿನಿಧಿಯಾಗಿ ನೀವು ಬರೋದಕ್ಕೆ ಯಾಕೆ ತಯಾರಿಲ್ಲ ಅಂತ ಜವಾಬ್ದಾರಿ
ನೀವು ನನ್ನನ್ನ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ ನಿಮಗೆ. ಸರ್ ಯಾಕೆ ಇಂತಹ ಪಲಾಯನ ಮಾಡಬೇಕು ನಿಮಗೆ ಅಂತ ನಿಮ್ಮ ನಿಮ್ಮ ದಾಖಲೆಗಳ ಬಗ್ಗೆ ನಿಮಗೆ ನಿಮ್ಮ ನೀವು ಹೇಳುವ ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳು ಇಲ್ಲ ಅಂತ ಆದಮೇಲೆ ನಿಮ್ಮ ಹತ್ರ ಸೂಕ್ತವಾದಂತಹ ಸಾಕ್ಷಿಗಳು ಇಲ್ಲ ಅಂತ ಆದಮೇಲೆ ಯಾಕೆ ಇಂತಹ ಪಲಾಯನ ಮಾಡಗಳನ್ನು ಮಾಡ್ತೀರಾ ಅಂತ. ಏನವಾದ ನೀವು ಮಾಡ್ತಿದ್ದೀರಿ. ಎಸ್ ಸರ್ ಹಾಗಾದ್ರೆ ಬನ್ನಿ ದಾಖಲೆಗಳ ಸಮೇತ ಬನ್ನಿ ಅವರು ಬರ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ ಬನ್ನಿ. ನೀವು ನನ್ನ ಕಚೇರಿಗೆ ಬನ್ನಿ ಅಂತ ಹೇಳ್ತಿದ್ದೀನಲ್ಲ. ಹಾಗಾದ್ರೆ ನೀವು ಮಾಧ್ಯಮಗಳ ಮುಂದೆ ಬರೋದಿಲ್ಲ. ಎಸ್ ಸರ್ ಎಸ್ ಥ್ಯಾಂಕ್ ಯು ಜಯನ್ ಮಲ್ಪೆ ಅವರೇ ನಿಮ್ಮ ಉತ್ತರ ಜನಕ್ಕೆ ಕೂಡ ಸಿಕ್ಕಿರುತ್ತೆ ಅಂತ ನಾವು ಅಂದುಕೊಳ್ಳುತ್ತೇವೆ. ಜಯನ್ ಮಲ್ಪೆ ಅವರೇ ನಮಸ್ಕಾರ ಪ್ರೀತಿ ಇರಲಿ ಶ್ರೀಕೃಷ್ಣ ಅನ್ನುವ. ಎಸ್ ಒಂದು ಅರ್ಥದಲ್ಲಿ ಎಲ್ಲೋ ಒಂದು ಕಡೆ ಈ ವಿಚಾರವಾಗಿ ಒಂದಷ್ಟು ರಾಜಕೀಯ ಅನ್ನುವಂಥದ್ದು ಸೇರ್ತದೆ ಅನ್ನುವಂಥದ್ದು ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಒಂದು ಬ್ರೇಕ್ ತೆಗೆದುಕೊಳ್ಳೋಣ. ಸರಿ ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ಬ್ರೇಕ್ ನಂತರ ಮತ್ತೊಮ್ಮೆ ಗೋರಕ್ಷಾ ಸತ್ಯಾಗ್ರಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋರಕ್ಷಣೆ ಎನ್ನುವಂತಹ ಹೆಸರಿನಲ್ಲಿ ಒಂದಷ್ಟು ರಾಜಕೀಯಗಳು ಕೂಡ ನಡೆದು ಹೋಗ್ತವೆ. ಬಹಳಷ್ಟು ವರ್ಷಗಳಿಂದ ಭಾರತದಲ್ಲಿ ಗೋಹತ್ಯೆ ನಿಷೇಧ ಮತ್ತು ಗೋರಕ್ಷಣೆ ಎನ್ನುವಂಥದ್ದು ರಾಜಕೀಯ ದಾಳವಾಗಿಯೇ ಪರಿವರ್ತನೆಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಅವು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ ಕುರಿತ ಇನ್ನಷ್ಟು ಚರ್ಚೆ ಮಾಡೋಣ. ಎಸ್ ರಾಘವೇಂದ್ರಾಚಾರ್ಯ ಅವರೇ, ನನ್ನ ಬಹಳ ನೇರವಾದ ಪ್ರಶ್ನೆ, ನೀವೀಗ ಈ ಸತ್ಯಾಗ್ರಹ ಅನ್ನುವಂಥದ್ದನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀರಾ? ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಅಂತಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಏನು ವ್ಯರ್ಥ ಪ್ರಯತ್ನ ಅಂತ ಅನ್ಸೋದಿಲ್ವಾ ನಿಮ್ಗೆ ಇಂತಹ ಸತ್ಯಾಗ್ರಹಗಳೆಲ್ಲ? ನೋಡಿ, ನಾನು ಆಗಾಗಲೇ ಪ್ರಸ್ತಾವನೆಯಲ್ಲಿ ಸ್ಪಷ್ಟ ಮಾಡಿದ ಹಾಗೆ ಕೇಂದ್ರಕ್ಕೆ ನಾವು ನರೇಂದ್ರ ಮೋದಿ ಅವರಿಗೆ, ಪ್ರಧಾನಿಯವರಿಗೂ ಒಂದು ಆಗ್ರಹ ಪತ್ರ ಕೊಟ್ಟಿದ್ದೇವೆ. ಈಗ ರಾಜಕೀಯ ಇಲ್ಲ ಅಂತ ಹೇಳುವಂಥದ್ದಕ್ಕೆ ಇದೆ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವೆ. ಕೇಂದ್ರಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಗೋಹತ್ಯೆ ನಿಷೇಧ ಈ ದೇಶದಲ್ಲಿ ಪೂರ್ತಿಯಾಗಿ ಜಾರಿಗೆ ಬರಬೇಕು, ಮತ್ತು ಗೋ ಸಾಗಾಟ ಇದಕ್ಕೆ ಗೋಹತ್ಯೆ ಎಲ್ಲ ಮಾಡುವುದಕ್ಕೆ ಕಟ್ಟುನಿಟ್ಟಿನ ಶಿಕ್ಷೆ, 7 ವರ್ಷದ ಶಿಕ್ಷೆ ಗೋ ವಧೆಗೆ, ಇದೆಲ್ಲ 1 ಲಕ್ಷ ದಂಡ ಇದೆಲ್ಲ ಆಗಬೇಕು ಅಂತ ಹೇಳುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಗೋಮಾಳದ ಜಮೀನಿನ ಬಗ್ಗೆ ಕೊಟ್ಟಿದ್ದೇವೆ ನಾವು. ನಾವು ಇಬ್ಬರಿಗೂ ಕೊಡೋ ಉದ್ದೇಶವೇ, ಅದರಲ್ಲಿ ರಾಜಕೀಯ ಇಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ. ಎರಡನೇ ಅಂತ ಹೇಳಿದರೆ, ನೋಡಿ, ಕೇಂದ್ರ ಸರ್ಕಾರಕ್ಕೂ ನಾವು ಇವತ್ತು ಗೋ ಸತ್ಯಾಗ್ರಹಿಗಳು ನಾವು ಹೇಳುವಂಥದ್ದು ಏನು ಅಂತ ಹೇಳಿದರೆ, ನಮಗೆ ನೋಡಿ, ಇದನ್ನು ತಿಳ್ಕೊಳ್ಳುವವರೆಲ್ಲ ನೋಡುವವರು ಅದರ ಅರ್ಥವನ್ನು ತಿಳ್ಕೊಳ್ಬಹುದು. ಡೆವಲಪ್ಮೆಂಟ್ ಅಂತ ಹೇಳಿದರೆ ಬರೇ ಕಾಡು ಕಡಿದು ರಸ್ತೆ ಮಾಡುವಂಥದ್ದು, ಅದು ಫ್ಯಾಕ್ಟ್ರಿಗಳು ಉದ್ಭವ ಆಗುವಂಥದ್ದು, ಅದು ಎಲ್ಲ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದು ಬೇಡ ಅಂತ ಹೇಳುವಂಥದ್ದಲ್ಲ ನಾವು. ಡ್ಯಾಮ್ ಆಗಲಿ ಇನ್ನೊಂದಾಗಲಿ ಬೇಡ ಅಂತ ಹೇಳುವಂಥದ್ದಲ್ಲ ನಾವು. ಆದರೆ ಕೈಗಾರೀಕರಣ ಆಗಲಿ, ಆದರೆ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದು, ಅಭಿವೃದ್ಧಿ ಅಂತ ಹೇಳುವಂಥದ್ದು, ಬರೀ ಅಭಿವೃದ್ಧಿ ಮಂತ್ರವನ್ನು ಜಪಿಸಿದ್ರೆ ಸಾಲದು. ಇದನ್ನು ನಾವು ಕೇಂದ್ರಕ್ಕೆ ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ. ಹಲೋ 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 ಸರ್, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ರಾಘವೇಂದ್ರಾಚಾರ್ಯ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ರಮೇಶ್ ಶೆಟ್ಟಿ ಅಪ್ಪಾವ್ರ ಅಂತ ಮಾತಾಡ್ತಾ ಇದ್ದೇನೆ. ಅದೇ ಈಗ ರಾಘವೇಂದ್ರಾಚಾರ್ಯ ಮತ್ತೆ ಜಯನ್ ಮಲ್ಪೆ ಅವರ ಸಂಭಾಷಣೆ ನಾನು ಕೇಳಿದೆ. ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಒಂದು ಡಿಬೇಟ್ ಮಾಡುವಾಗ ವಿ ಆರ್ ನಾಟ್ ಸಪೋಸ್ ಟು ಲೂಸ್ ಅವರ್ ಪೇಷನ್ಸ್ ಆರ್ ಎನಿಥಿಂಗ್. ಯಾಕಂದ್ರೆ ಇದು ಸೋನೆ ಡಿಬೇಟ್ ಆಕ್ಚುಲಿ. ಹೌದು, ಆದ್ರೆ ಪೇಷನ್ಸ್ ನಲ್ಲಿ ತಪ್ಪು ಯಾರು ನಾವು ಮಾತಾಡ್ಲಿಲ್ಲ. ಅವರು ಕೆಲವು ತಪ್ಪು ಶಬ್ದಗಳನ್ನು ಬಳಕೆ ಮಾಡಿದ್ರು, ಅದನ್ನು ನಾವು ಮನಸ್ಸು ನಾವು ಒಪ್ತೇವೆ. ಅವರು ವಿತಂಡವಾದ ಮಾಡಿದ್ರು, ತಪ್ಪು ಶಬ್ದ ಬಳಸಿದ್ರು, ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ಐ ಟೋಟಲಿ ಅಗ್ರಿ ವಿತ್ ಯಾವುದು ಗೋ ಮಾಂಸ ಇದು ನಿಷೇಧವಾ, ಇಟ್ ಇಸ್ ಓನ್ಲಿ ಯು ಶುಡ್ ಎಜುಕೇಟ್ ಪೀಪಲ್. ನಾವು ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಬರುವ ತರ ನಾವು ಆ ಮೂವ್ಮೆಂಟ್ ಮಾಡಬೇಕು.
ಹೊರತು ನಾವು ನಮ್ಮ ಇದು ನಮ್ಮ ಒಂದು ಏನು ಸಂದೇಶ ಅದನ್ನು ಮತ್ತೊಬ್ಬರ ಮೇಲೆ ಹೇರುವಂತ ನಾವು ಕೆಲಸ ಮಾಡಬಾರದು. ನೋಡಿ ಮತ್ತೆ ಈ ಫುಡ್ ಹ್ಯಾಬಿಟ್ ಏನಂದ್ರೆ ಫುಡ್ ಹ್ಯಾಬಿಟ್ ನಾಟ್ ಲಿಮಿಟೆಡ್ ಟು ಎನಿ ರಿಲಿಜನ್ ಇಟ್ಸ್ ಓನ್ಲಿ ಲಿಮಿಟೆಡ್ ಟು ರೀಜನ್. ಈಗ ಒಂದು ಮರುಭೂಮಿಯಲ್ಲಿ ಒಬ್ಬ ಮನುಷ್ಯ ಬದುಕ್ತಾ ಇದ್ದಾರೆ ಅವನು ಅಲ್ಲಿ ಯಾವುದೇ ಇದು ಗಿಡ ಮರ ಇಲ್ಲ ನಿಮ್ಗೆ ವೆಜಿಟೇರಿಯನ್ ಇಲ್ಲ ಅವನು ಹಿ ವಿಲ್ ಬಿ ಫೋರ್ಸ್ ಟು ಈಟ್ ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್ ಬಗ್ಗೆ ಈಗ ಚರ್ಚೆ ನಡೀತಾ ಇಲ್ಲ ಸ್ವಾಮಿ. ಗೋ ಹತ್ಯೆ ಬಗ್ಗೆ ಮಾತ್ರ ಇನ್ ದಟ್ ಪರ್ಟಿಕ್ಯುಲರ್ ರೀಜನ್ ಇಫ್ ಓನ್ಲಿ ಐ ಮೀನ್ ಕೌ ಆರ್ ಐ ಮೀನ್ ಇಸ್ ಅವೈಲೇಬಲ್ ಹಿ ವಿಲ್ ಬಿ ಫೋರ್ಸ್ ಟು ಈಟ್ ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ಓನ್ಲಿ ಥಿಂಗ್ ಇಸ್ ಐ ಆಮ್ ಟೋಟಲಿ ನಾನು ನಿಮ್ಮೊಟ್ಟಿಗೇನೆ ಇದ್ದೇನೆ ರಾಘವೇಂದ್ರಾಚಾರ್ಯರೇ. ಅಲ್ಲ ನಿಮ್ಮೊಟ್ಟಿಗೆ ಇದ್ದು ಸ್ವಲ್ಪ ಆಚೆ ಈಚೆ ಇದ್ದ ಹಾಗೆ ಅನಿಸ್ತಾ ಇದೆ ನನಗೆ ಅಷ್ಟೇ. ಸ್ವಲ್ಪ ಇದ್ದೇನೆ ಅಂತ ಹೇಳಿ ಇಲ್ಲದೆ ಇರುವಂತದ್ದು. ಇರ್ಲಿ ಸಂತೋಷ. ಇದು ಇದರಲ್ಲಿ ಏನಂದ್ರೆ ನೋಡಿ ಇದು ಅದು ಇದು ಗೋಮಾಂಸದಲ್ಲಿ ಇದು ಕೊಲೆಸ್ಟ್ರಾಲ್ ಇದು ಎಲ್ಲ ಇದೆ. ಬಿಕಾಸ್ ಆಸ್ ಯು ಟೋಲ್ಡ್ ಇಟ್ಸ್ ಐ ಮೀನ್ ಟಾಕ್ಸಿಕ್. ಬಟ್ ಈಗ ನೀವು ಹಾರ್ವರ್ಡ್ ನ ಬಗ್ಗೆ ಇದು ಸಂಶೋಧನೆ ಬಗ್ಗೆ ಮಾತಾಡ್ತಾ ಇದ್ರಿ ಮೇಡಮ್. ಹಾರ್ವರ್ಡ್ ನಲ್ಲಿ ಮಾಡಿದ ಏನ್ ಗೊತ್ತಾ ಅದು ಗೋಮಾಂಸದ ಯಾವ್ದರ ಬಗ್ಗೆ ಅವ್ರು ಹೇಳಿದ್ರು ಅವರು ಅದೆಲ್ಲ ಕ್ಯಾಟಲ್ ಫೀಡ್ ನಲ್ಲಿ ಏನ್ ಕೊಡ್ತಾರೆ ಅದು ಕಂಪ್ಲೀಟ್ ಇದು ಯಾವ್ದು ನಿಮ್ಮ ಇದು ಸ್ಟೀರಾಯ್ಡ್ ಇರ್ಬಹುದು ಮತ್ತೆ ಏನೆಲ್ಲ ವಿಷಕಾರಕ ಇದರಲ್ಲಿ ಅಂಶ ಅದರಲ್ಲಿ ಕೊಡ್ತಾರೆ ಅದನ್ನ ತಿಂದ್ರೆ ಖಂಡಿತ ಇಟ್ ಬಿಕಮ್ಸ್ ಎ ಪಾಯ್ಸನ್. ಬಟ್ ಇಲ್ಲಿ ಇಲ್ಲಿ ನಮ್ಮ ಇದು ಮೈನ್ ಏಜೆಂಡ್ ಏನಂದ್ರೆ ವಿ ಶುಡ್ ಎಜುಕೇಟ್ ಪೀಪಲ್ ನಾಟ್ ಟು ಈಟ್ ಐ ಮೀನ್ ಬೀಫ್ ಫಾರ್ ವಾಟ್ ರೀಸನ್ಸ್ ದಟ್ ಮೆಸೇಜ್ ಶುಡ್ ಗೋ ಅಕ್ರಾಸ್ ಲೌಡ್ ಅಂಡ್ ಕ್ಲಿಯರ್. ಬಹಳ ವಿಚಿತ್ರವಾದಂತಹ ವಿಚಾರ ಏನು ಅಂತಂದ್ರೆ ಇಲ್ಲಿ ಯಾರು ಕೂಡ ಅವಿದ್ಯಾವಂತರು ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಇಲ್ಲಿ ವಿದ್ಯಾವಂತರೇ ಇದು ನಮ್ಮ ಆಹಾರದ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಅವಿದ್ಯಾವಂತ ಆದ್ರೆ ಅವನು ಅದನ್ನ ಗೋವನ್ನ ಪೂಜನೀಯ ಭಾವನೆಯಲ್ಲೂ ಅಥವಾ ಇನ್ಯಾವುದು ಅವನವನ ಭಾವನೆಗೆ ಬಿಟ್ಟಂತೆ ಅದನ್ನು ಸ್ವೀಕರಿಸ್ತಾನೆ. ಆದ್ರೆ ಇಲ್ಲಿ ಬಹಳ ವಿದ್ಯಾವಂತರು ನಾವು ಪ್ರಾಜ್ಞರು ನಾವು ಬುದ್ಧಿಜೀವಿಗಳು ಅಂತ ಸಮಾಜದಲ್ಲಿ ಹೇಳಿಕೊಳ್ತಾ ಇರುವಂತಹವರೇ ನೀವೇನು ಎಜುಕೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಆ ಎಜುಕೇಟ್ ಮಾಡುವ ದಾರಿಯನ್ನ ಬಿಟ್ಟು ಮತ್ತೊಂದು ದಾರಿಯನ್ನು ತುಳಿತಾ ಇದ್ದಾರೆ ಅನ್ನುವಂಥದ್ದು ಅವರ ಪ್ರಶ್ನೆ. ಮತ್ತೊಂದು ವಿಷಯ ಅತ್ತ ಅವರವರೇ ಅಂತ ಏನಂದ್ರೆ ಇಲ್ಲಿ ಯಾರು ನಮ್ಮನ್ನು ನಾವು ವಿಚಾರವಾದಿಗಳು ಅಂತ ಕರೀತಾ ಇದ್ದಾರ ಯಾರು ಅಂತ ತಮ್ಮನ್ನೇ ಇದು ಸ್ವಯಂ ಘೋಷಿತ ಬುದ್ಧಿಜೀವಿಗಳಿದ್ದಾರ ಅವರ ವಿಷಯ ಬೇರೆ. ಯಾಕಂದ್ರೆ ಒಬ್ಬ ನಿದ್ದೆಯಲ್ಲಿದ್ದವನ್ನು ಎಬ್ಬಿಸಬಹುದು. ಇದೇ ಅದೇ ಪ್ರಶ್ನೆ. ಈಗ ಅದೇ ಪ್ರಶ್ನೆ. ಎಜುಕೇಟ್ ಮಾಡುವಾಗ ಅದೇ ಪ್ರಶ್ನೆ. ನಿದ್ದೆಯಲ್ಲಿ ಇದ್ದವರನ್ನು ಮಾತ್ರ ಎಬ್ಬಿಸ್ಲಿಕ್ಕೆ ಬರುವುದು. ಕರೆಕ್ಟ್ ಹೇಳಿದ್ರಿ ಅತ್ತ ಅವರವರೇ. ನಿದ್ದೆಯ ನಟನೆ ಮಾಡಿದವರನ್ನು ಎಬ್ಬಿಸ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಸಾಮಾನ್ಯ ಜನರಲ್ಲಿ ನಾವು ಏನ್ ಮಾತಾಡುವಾಗ ಇದರ ಪ್ರೋಸ್ ಅಂಡ್ ಕಾನ್ಸ್ ವಿ ಶುಡ್ ಎಕ್ಸ್ಪ್ಲೇನ್. ಅಲ್ಲ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಿದೆ. ಲೇಮ್ಯಾನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಪ್ರೋಸ್ ಅಂಡ್ ಕಾನ್ಸ್. ಲೇಮ್ಯಾನ್ಗೆ ಏನು ಸಮಸ್ಯೆ ಇಲ್ಲ ಸ್ವಾಮಿ. ಲೇಮ್ಯಾನ್ಗೆ ಖಂಡಿತ ಏನು ಸಮಸ್ಯೆ ಯಾರು ಮಾತಾಡ್ತಾ ಇಲ್ಲ ಆಕ್ಚುಲಿ ಖಂಡಿತ. ಯಾಕೆಂದ್ರೆ ಲೇಮ್ಯಾನ್ ಅಲ್ಲ ಇದು ಮಾತಾಡ್ತಾ ಇರುವುದು. ಇದು ಕೆಲವು ಇದನ್ನು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಮಾತಾಡ್ತಾರೆ ಶಿವ. ಲೇಮ್ಯಾನ್ ಯಾರು ಮಾತಾಡೋದು? ನೀವು ಮಾಡುವ ಮೂಮೆಂಟ್ ಕೂಡ ನಾವು ಅದನ್ನು ಏನು ಬಲವಂತವಾಗಿ ಏರುವುದಕ್ಕಿಂತ ಒಳ್ಳೇದಾಗಿ ನಾವು ವಿ ಶುಡ್ ಎಜುಕೇಟ್ ದಮ್ ಪ್ರಾಪರ್ಲಿ. ಹೌದು, ಅದನ್ನೇ ತಿರುಗಿಸಿ ಹೇಳಿ. ಇಲ್ಲಿ ನಮ್ಮಲ್ಲಿ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಲೋಕದಲ್ಲಿ ಇರುವುದು ಸಾಮಾನ್ಯ ಜನರು ಜಾಸ್ತಿ ಇರೋದು. ಸಾಮಾನ್ಯ ಜನರಿಗೆ ಅತ್ತವರವರೇ, ಸಾಮಾನ್ಯ ಜನರು ದೇಶದ ಸಾಮಾನ್ಯ ಜನರು ಗೋ ಹತ್ಯೆ ನಿಷೇಧ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಬೇಡ. ನಮಗೆ ಇಲ್ಲ, ನಿಮಗೂ ಬೇಡ, ನಿಮಗೂ ಬೇಡ. ಅದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಬೇಡ. ಹಾಗಾಗಿ ಎಜುಕೇಟ್ ಮಾಡೋದು ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು, ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇದು ಎಲ್ಲಿಗೆ ನಿಧಾನ ಎಲ್ಲಿಗೆ ಬರ್ತಾ ಇದೆ ಅಂತ ಹೇಳಿ ನನಗೆ ಇಶಾರಾ ಸಮಸ್ಯೆ ಅಷ್ಟೇ. ಆಯ್ತಾ? ಖಂಡಿಲ್ಲ. ಹೌದೌದು. ಧನ್ಯವಾದಗಳು ರಮೇಶ್ ಸರ್, ನಿಮ್ಮ ಮಾಹಿತಿಗಾಗಿ. ಇನ್ನೊಂದು ವಿಚಾರ, ನಾನು ಅರ್ಧಕ್ಕೆ ಸ್ಟಾಪ್ ಆಯ್ತು. ಬಹಳ ಮುಖ್ಯವಾಗಿರುವ ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವಾಗಲೂ ಕೂಡ ನೀವಿಂತಹದ್ದೊಂದು ಸತ್ಯಾಗ್ರಹದಂತಹ ಪ್ರಯತ್ನಗಳನ್ನ ಮಾಡೋದು ವ್ಯರ್ಥ ಅಂತ ಅನ್ನಿಸ್ತಿಲ್ವಾ? ಇಲ್ಲ, ನಮ್ದು ನೋಡಿ ಸತ್ಯಾಗ್ರಹ ಬರೋಕೆ ಕೇಂದ್ರಕ್ಕೂ ನಾವು ಅದೇ ಆಗ್ರಹ ಕೇಂದ್ರಕ್ಕೂ. ಅದರಲ್ಲಿ ಒಂದು ಮುಖ್ಯ ಅಂಶ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುವ ಯಾವುದೇ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ನೋಡಿ ಕೆಲವು ಸಂವಿಧಾನಾತ್ಮಕವಾಗಿ ಯಾವ್ದು ಹೇಳಿದೆ ಅಲ್ವಾ, ಅದನ್ನು ಪೂರ್ತಿ ನಮ್ಮದು ಹಸ್ತಕ್ಷೇಪ ಅಲ್ಲ ಅಂತ ಹೇಳುವಂಥದ್ದು ಉಂಟಲ್ವಾ, ನಮ್ಮದು ಏನು ಇಲ್ಲ ಅಂತ ಹೇಳುವಂಥದ್ದು. ಅದು ಒಂದು ತರಹದ ನಾನು ನೋಡಿ, ನಾವು ಯಾವುದೇ ರಾಜಕೀಯದಲ್ಲಿ ನಾನು ಇಲ್ಲ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ. ಕೇಂದ್ರ ಸರ್ಕಾರ ನಮ್ಮದೇನಿಲ್ಲ ರಾಜ್ಯ ಅಂತ ಹೇಳಿ ಕೈ ತೊಳ್ಕೊಳ್ಳುವಂಥದ್ದು ಒಂದು ತರಹದ, ಅದು ಪಲಾಯನವಾದ ಆಗ್ತದೆ.
ಅದನ್ನೇ ನಾವು ಕೇಂದ್ರಕ್ಕೆ ಉಲ್ಲೇಖ ಇರುವ ಹಾಗೆ ಆಯಾ ರಾಜ್ಯಗಳಿಗೆ ಅದು ಬಿಟ್ಟ ವಿಚಾರ. ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ತರುವಂತಹ ಪ್ರಯತ್ನಗಳು ಕೂಡ ಆಗಿದ್ವು. ಸೊ ಈ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಬಹಳ ತದ್ವಿರುದ್ಧ, ಜೊತೆಗೆ ಸ್ವತಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು ಗೋಮಾಂಸವನ್ನು ತಿಂತೇನೆ ತಪ್ಪೇನು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ನಿಮ್ಮದೊಂಥರ ಅರಣ್ಯ ರೋಧನ ಅಂತ ಅನ್ನಿಸ್ತಾ ಇಲ್ಲ ನಿಮಗೆ? ನಮ್ಮದು ಕೇಂದ್ರಕ್ಕೂ ನಮ್ಮದು ಆಗ್ರಹ ಇತ್ತು ನಿನ್ನೆ, ಕೇಂದ್ರಕ್ಕೂ ಆಗ್ರಹ ಇತ್ತು. ಅದು ನಮ್ಮದಲ್ಲ ರಾಜ್ಯಕ್ಕೆ ಅಂತ ಹೇಳಿ ಕೈ ತೊಳ್ಕೊಳ್ಬಾರ್ದು. ಯಾಕೆಂತ ಹೇಳಿದ್ರೆ ಯಾವ ವಿಷಯದ ಬಗ್ಗೆ ಸೀರಿಯಸ್ನೆಸ್ ಇದ್ದರೆ, ಆ ಡೆವಲಪ್ಮೆಂಟ್ ಅಂತ ಹೇಳುವ ಎಷ್ಟು ಸೀರಿಯಸ್ನೆಸ್ ಉಂಟಲ್ವಾ, ಅಷ್ಟೇ ಸೀರಿಯಸ್ನೆಸ್ಸು ನಮಗೆ. ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ದಿನಕ್ಕೆ ಲಕ್ಷಾಂತರ ಗೋವುಗಳ ಹತ್ಯೆ ಆಗ್ತಾ ಆಗ್ತಾ, ಒಂದು ಸೈಡ್ನಲ್ಲಿ ಅಮಾನವೀಯವಾಗಿ ಹತ್ಯೆ ಆಗ್ತಾ, ಒಂದು ಸೈಡ್ನಲ್ಲಿ ಬರೀ ಅಭಿವೃದ್ಧಿ ಮಂತ್ರ ಜಪಿಸ್ತೇವೆ ಅಂತ ಹೇಳಿದರೆ ನಾವು ಅದನ್ನು ಒಪ್ಪಿಕೊಳ್ಳುವಂಥದ್ದು ಪರಿಸ್ಥಿತಿ ಇಲ್ಲ. ಯಾಕೆಂತ ಹೇಳಿದರೆ ನಮಗೆ ಅಭಿವೃದ್ಧಿ ಬೇಕು, ಮಾನವೀಯತೆ ಒಂದಿಗೆ ಅಭಿವೃದ್ಧಿ ನಮಗೆ ಬೇಕು. ಹಾಗಾಗಿ ನಮಗೆ ಬರೇ ಅಭಿವೃದ್ಧಿ ಮಂತ್ರ ಅಂತ ಹೇಳಿ ಜಪಿಸ್ತಾ ಕೂತ್ಕೊಂಡು ಗೋಹತ್ಯೆ ಆಗ್ತಾ ಇರಲಿ. ಮತ್ತು ಇದು ಟಾಪ್ ಪ್ರಯಾರಿಟಿ, ನಾವು ಹೇಳೋದು ಕೇಂದ್ರ ಸರ್ಕಾರಕ್ಕೂ ಇದು ಟಾಪ್ ಪ್ರಯಾರಿಟಿ. ಇದೇನೋ 4.5 ವರ್ಷದ ನಂತರ ಮತ್ತು ಕೊನೆಯ ಗಳಿಗೆಯಲ್ಲಿ ನಾವು 5 ವರ್ಷ ಕಂಪ್ಲೀಟ್ ಆಗುವ ಮೊದಲು ಮಾಡ್ತೇವೆ ಅಂತ ಹೇಳಿದರೆ ಅದಾಗಲಿಲ್ಲ. ದಿನಕ್ಕೆ ಲಕ್ಷಾಂತರ ಗೋವುಗಳ ಹತ್ಯೆ ಆಗ್ತಾ ಇದೆ, ಇದು ಟಾಪ್ ಪ್ರಯಾರಿಟಿ. ಅಭಿವೃದ್ಧಿ ಎಷ್ಟು ಟಾಪ್ ಪ್ರಯಾರಿಟಿ ಅಷ್ಟೇ ಟಾಪ್ ಪ್ರಯಾರಿಟಿ. ಅದನ್ನು ಬಿಟ್ಟು ಅಭಿವೃದ್ಧಿ, ಒಂದೇ ಒಂದು ಮಾತು, ಅಭಿವೃದ್ಧಿ ಅಂತ ಹೇಳಿ ಮಾತ್ರ ಮಾತಾಡಿದರೆ ಅದು ಭಾಳ ಭಾಳ ಒಂದು ಸ್ಮಶಾನ ಸದೃಶ ಆಗ್ತದೆ. ಬರೇ ಅಭಿವೃದ್ಧಿ, ಮಾನವೀಯ ನೆಲೆಯನ್ನು ಬಿಟ್ಟು, ಗೋ ಸಂರಕ್ಷಣೆ ವಿಷಯ ಬಿಟ್ಟು ಎಲ್ಲ ಅಭಿವೃದ್ಧಿಯ ಬಗ್ಗೆ ಮಾತಾಡಿದರೆ ಅದು ಒಂಥರ ಶವಕ್ಕೆ ಮಾಡಿದ ಅಲಂಕಾರದ ಹಾಗೆ ಆಗ್ತದೆ. ಅದು ಹೌದು. ಹಲೋ ಹಲೋ ಹಲೋ, ಎಸ್ ಹೇಳಿ ಸರ್. ಅರುಣ್ ಪೂಜಾರಿ ಅಂತ ಉಡುಪಿಯಿಂದ. ಎಸ್ ಸರ್ ಹೇಳಿ. ಗೋವತ್ತೆ ಒಂದು ಒಂದು ಅದರ ವಿಷಯ ಕೇಳಬೇಕು, ತುಂಬಾ ಬೇಸರ ಆಗ್ತದೆ. ಪೇಪರ್ ನೋಡಿ, ಗೋವತ್ತೆ ಅಲ್ಲಿ ಗೋವತ್ತೆ ಅಲ್ಲಿ ಗೋ ಹಡ್ದು ಅಲ್ಲಿ ಮಾಂಸ ಇಲ್ಲ, ಯಾಕೆ ಅವನು ಇಂಥ ಒಂದು ಮನೋಸ್ಥಿತಿಯನ್ನು ಇಟ್ಕೊಂಡಿದೆ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ತುಂಬ ಬೇಸರ ಆಗ್ತದೆ. ಒಂದು ಸರ್ಕಾರ ಬಂದ ಕೂಡಲೇ ಅದೊಂದು ಗೋಹತ್ಯೆ ನಿಷೇಧ ಇದ್ರು, ಅದನ್ನು ಏನೋ ಅದನ್ನು ರಿಜೆಕ್ಟ್ ಮಾಡಿಬಿಟ್ರು, ಅಲ್ಲೇ ನಮಗೆ ತುಂಬಾ ಬೇಸರ ಆಗಿದೆ. ಆದ್ರೆ ಸಹ ಕೆಲವರಿಗೆ ಗೋಹತ್ಯೆ ನಿಷೇಧ ಮಾಡ್ಬೇಕಂತ ಮನಸ್ಸಲ್ಲಿ ಉಂಟು. ಯಾವ್ದು ಯಾರೋ ಒಂದು ತಿಂತಾರೆ ಅಂತ ಅವರಿಗೆ ಬೇಸರ ಆಗ್ತದೆ ಅಂತ ತುಂಬಾ ಈಗ ಕೆಲವು ಟಿವಿಯಲ್ಲಿ ಅದು ಕೇಳಿದೆ. ಯಾರೋ ತಿನ್ನುವರಿಗೆ ಅವರಿಗೆ ಬೇಸರ ಆಗ್ತದೆ, ಅವರ ಸೈಡ್ ಕೆಲವರು ಮಾತಾಡ್ತಾರೆ. ಅವನ ಸ್ವಂತ ಮನಸ್ಸಲ್ಲಿ ಗೋಹತ್ಯೆ ನಿಷೇಧ ಹಾಕ್ಬಂದು ಅವನ ಮನಸ್ಸಲ್ಲಿ ಉಂಟು. ಆದ್ರೆ ಅವನೇನು ಪಕ್ಕದ ಮನೆಯವರಿಗೆ ಬೇಸರ ಆಗ್ತೇನು, ಅದೆಲ್ಲ ನೋಡುದು ಬೇಡ. ಪ್ರಾಣಿ ಅಂದ್ರೆ ಹೇಗೆ, ನಮ್ಮಾಗೇನೆ ಒಂದು ಮನುಷ್ಯರು ಎಲ್ಲಾದೊಂದು ಜೀವನ ತೆಗೆದು ಇಟ್ಕೊಳ್ತದೆ ತಿನ್ಕೊಂಡು ಇರ್ತದೆ. ಯಾಕಂದ್ರೆ ಇವರು ಅದನ್ನು ಹೋಗಿ ಅದನ್ನು ಹತ್ಯೆ ಮಾಡುದು, ಇಲ್ಲಿ ನಾವು ಸ್ಟ್ರೈಕ್ ಮಾಡುದು, ಅವನಿಗೆ ಹಿಡಿಯುವುದು, ಅಲ್ಲಿ ಓಡಿಯುವುದಿಲ್ಲ. ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಗೋಹತ್ಯೆಯನ್ನು ನಿಷೇಧ ಮಾಡಲೇಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆ ಆಗಿದ್ರೆ ಇನ್ನು ಈಗಲೇ ನಮ್ಮ ಮನೆ ಹತ್ರ ಒಂದು ಆಗುದಿಲ್ಲ. ಯಾಕಂದ್ರೆ ಈಗೆಲ್ಲ ತಲೆಬರಕ್ಕೆ ಹಾಲು ಅದೆಲ್ಲ ಟಿವಿಯಲ್ಲಿ ನೋಡೋಗೇ ನಮ್ಗೆ ಹೆದರಿಕೆ ಆಗ್ತದೆ. ಯಾಕಂದ್ರೆ ಇನ್ನು ಮಕ್ಕಳಿಗೆ ಇದನ್ನು ಕೊಟ್ಟು ಯಾಕೆ ನಾವು ಆರೋಗ್ಯ ಹಾಳು ಮಾಡ್ಕೊಳ್ಬೇಕಂತ ನಾವು ಪುನಃ ಡೈರಿಗೆ ಹೋಗುದು. ಮೊದಲೆಲ್ಲ ಮನೆ ಹತ್ರನೇ ಹಾಲು ಸಿಗ್ತಾ ಇತ್ತು, ಈಗ ಡೈರಿಗೆ ಹೋಗಿ ಹಾಲು ತಗೊಂಬರೋದು ಅಂತವ್ರು. ಇನ್ನು ಅದು ಸಹ ಸಿಗದಿದ್ರೆ ನಾವು ಉಡುಪಿಗೆ ಬಂದು ಕೃಷ್ಣ ಮಠಕ್ಕೆ ಬರ್ಬೇಕಾಗುತ್ತೆ ಹಾಲು ಕುಡಿ ಅಂತ. ಯಾಕಂದ್ರೆ ದನ ನೋಡ್ಲಿಕ್ಕೆ ಸಿಗುದು ಅಲ್ಲಿ ನೀಲಾವರ ಗೋಶಾಲೆ ಮತ್ತೆ ಕೃಷ್ಣ ಮಠದಲ್ಲಿ. ಹಾಗೆ ಒಂದು ಎಲ್ಲರೂ ಒಟ್ಟಾಗಿ ಒಂದು ಗೋ ನಿಷೇಧವನ್ನು ಮಾಡಬೇಕು. ಎಸ್ ಧನ್ಯವಾದಗಳು ಸರ್. ಅವ್ರು ಹೇಳಿದ ಕಳಕಳಿ ಉಂಟಲ್ವಾ, ಎಸ್ ಇದೊಂದು ಸಾಮಾನ್ಯ ನಾಗರಿಕನ ಕಳಕಳಿ. ಅದರಲ್ಲಿ ಇನ್ನೊಂದು ವಿಷಯ ಹೇಳಿದ್ರು ಅವರು, ನೀಲಾವರ ಗೋಶಾಲೆಯಲ್ಲಿ ಮತ್ತು ಕೃಷ್ಣ ಮಠದಲ್ಲಿ ಮಾತ್ರ ಗೋವುಗಳನ್ನು ನೋಡಬೇಕಾಗ್ತದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಇನ್ನೊಂದು ನಮ್ಮದು ಕಳಕಳಿಯ ಮನವಿದೆ ಏನು ಅಂತ ಹೇಳಿದರೆ, ಎಲ್ಲ ಸಶಕ್ತ ದೇವಾಲಯಗಳಿದ್ದಾವಲ್ವ, ಆರ್ಥಿಕವಾಗಿ ಸಶಕ್ತವಾಗಿದ್ದುಕೊಂಡು ಒಂದು ಸ್ವಲ್ಪ ಜಾಗವೂ ಇದ್ದ ದೇವಸ್ಥಾನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದ್ದಾವೆ. ಆರ್ಥಿಕವಾಗಿ ಸಶಕ್ತವಾದ ದೇವಾಲಯಗಳು ಅವರ ಕರ್ತವ್ಯ ಇದು. ಏನು ಒಂದು ಗೋಶಾಲೆ ಅವರವರ ದೇವಸ್ಥಾನದಲ್ಲಿ, ಅದೇನು ಡೈರಿಯಲ್ಲ, ಅನಾಥ ಗೋವುಗಳು ಕಸಾಯಿಖಾನೆಗೆ ಹೋಗಬಾರ್ದು ಅಂತ ಹೇಳುವಾಗ ಪಾಸಿಟಿವ್ ಆಗಿ ನಮ್ಮ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇರಬೇಕು. ಹಾಗಾಗಿ ಆರ್ಥಿಕವಾಗಿ ಸಶಕ್ತ ದೇವಾಲಯಗಳು ಅವರು ಮತ್ತು ಅದರ ಧರ್ಮದರ್ಶಿಗಳು, ಇದು ಇವರಿಗೆ ಆಪ್ಷನಲ್ ಅಲ್ಲ, ಇದು ಆಪ್ಷನಲ್ ಅಲ್ಲ, ನಾವು ಮಾಡಿದರೆ ಮಾಡ್ತೇವೆ ಅಂತ ಹೇಳುವಂಥದ್ದಲ್ಲ. ಅವರದ್ದು ಧಾರ್ಮಿಕ ಮತ್ತು ಸಾಮಾಜಿಕ ಒಂದು ಜವಾಬ್ದಾರಿ ಇದೆ. ಅಂಥ ದೇವಸ್ಥಾನಗಳಲ್ಲೆಲ್ಲ ಒಂದೊಂದು ಅನಾಥ ಗೋವುಗಳ ಗೋಶಾಲೆ ಆಗಬೇಕು ಮತ್ತು ಆಗಲೇಬೇಕು. ಅದರಲ್ಲಿ ಅವರು ಏನೋ ಒಂದು ಮೆರೀಲಿಕ್ಕೋಸ್ಕರ ಅವರು ಧರ್ಮದರ್ಶಿಗಳಾಗುವಂಥದ್ದಲ್ಲ. ಇಂಥ ಕೆಲಸಗಳನ್ನು
ಅವರು ಅಗತ್ಯವಾಗಿ ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಕಳಕಳಿಯ ಒಂದು ರಾಘವೇಂದ್ರಾಚಾರ್ಯ ನಾನು ಆಗಲೇ ಪ್ರಶ್ನೆ ಮಾಡಿದೆ ಇದು ಇನ್ನು ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಬಹುತೇಕ ಸಂದರ್ಭದಲ್ಲಿ ನೀವು ಯಾರ ಜೊತೆ ಸೇರಿ ಸತ್ಯಾಗ್ರಹವನ್ನು ಮಾಡ್ತಿರೋ ಸಂಘ ಪರಿವಾರ ಅಂತ ಕರೆಯೋದಾದ್ರೆ ಸಾಮಾನ್ಯವಾಗಿ ಹೇಳೋದಿದೆ ತದ್ವಿರುದ್ಧವಾಗಿರುವಂತಹ ಸಿದ್ಧಾಂತಗಳನ್ನು ಒಳಗೊಂಡಿದ್ದಾರೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಸಂಘ ಪರಿವಾರ ಹಾಕುತ್ತೆ ಸೊ ಇಂತಹ ಎಲ್ಲ ವಿಚಾರಗಳು ಗೊತ್ತಿದ್ದೂ ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವಾಗ ನೀವೊಂದು ಗೋ ಸತ್ಯಾಗ್ರಹ ಮಾಡ್ತೀರಾ ಅಂತಂದ್ರೆ ವ್ಯರ್ಥ ಪ್ರಯತ್ನ ಅಂತ ಅನ್ಸೋದಿಲ್ವಾ ನೋಡಿ ಅದಕ್ಕೆ ವ್ಯರ್ಥ ಪ್ರಯತ್ನ ಅಂತ ಹೇಳಿ ಅಲ್ಲ ಪ್ರಯತ್ನ ಯಾವುದು ಮತ್ತೆ ಎರಡನೇ ಅಂತ ಹೇಳಿದ್ರೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ನಾವು ಪ್ರಯತ್ನ ಮಾಡದೇ ಇದ್ದರೆ ಉಂಟಲ್ವ ನಮಗೆ ಕ್ಷಮೆ ಇಲ್ಲ ಇಂಥ ವಿಷಯದಲ್ಲಿ ನಾವು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿ ಆದರೆ ನಾವು ನಮಗೆ ನಾವು ಕ್ಷಮಿಸಿಕೊಳ್ಳಿಕ್ಕೆ ದೇವರು ಕ್ಷಮಿಸುವುದೇ ಎಲ್ಲಿ ನಮ್ಮಂತು ನಮ್ಮನ್ನು ನಾವೇ ಕ್ಷಮಿಸಿಕೊಳ್ಳಿಕ್ಕೆ ನಮ್ಮ ಆತ್ಮವಂಚನೆ ಮಾಡಿಕೊಳ್ತೇವೆ ನಾವು ಹಾಗಾಗಿ ನೋಡಿ ಅಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಆಗುವಾಗ ಭೀಷ್ಮ ದ್ರೋಣರು ಅಲ್ಲಿ ಇದ್ದುಕೊಂಡು ಸಹ ಅವರು ಅದನ್ನು ಪ್ರತಿಭಟನೆ ಮಾಡಲಿಲ್ಲ ಹಾಗಾಗಿ ಮಹಾಭಾರತ ಯುದ್ಧದಲ್ಲಿ ಕುರುಕ್ಷೇತ್ರದ ಅರ್ಜುನ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಅರ್ಜುನ ಹತ್ರ ಅವ್ರ ಗುರುಗಳು ಹಿರಿಯರೇ ಇರಬಹುದು ಅವ್ರ ವಧೆಗೆ ಅರ್ಹರು ಅಂಥೇಳಿ ಯಾಕೆಂತ ಹೇಳಿದರೆ ಅಂಥದ್ದು ಅನ್ಯಾಯವಾಗುವಾಗ ವಿದುರ ಒಬ್ಬ ನಿಂತು ಪ್ರತಿಭಟಿಸಿದ ಪ್ರತಿಭಟನೆ ಆದರೂ ನಾ ಮಾಡಲಿಕ್ಕೆ ಅಂಥೇಳಿ ಮಾಡದೇ ಇದ್ದರೆ ಉಂಟಲ್ವಾ ಅದು ಬಹಳ ಬಹಳ ನಾವು ಅದರೊಟ್ಟಿಗೆ ಶಾಮೀಲಾದಾಗ ಆಗ್ತದೆ ಒಂದು ಎರಡನೇ ಅಂತ ಹೇಳಿದರೆ ನಿನ್ನೆ ನೋಡಿ ಈ ಪ್ರತಿಭಟನೆ ನಾವು ಆಗುವಾಗ ನಾವು ಎಲ್ಲ ಪಕ್ಷದವರನ್ನು ಪಕ್ಷಾತೀತರಾಗಿ ಆಹ್ವಾನಿಸಿದ್ದೇವೆ ಮೊನ್ನೆ ದಿವಸ ನಾವು ಎಲ್ಲ ಪಕ್ಷದವರನ್ನು ನಾವು ಆಹ್ವಾನಿಸಿದ್ದು ಅಂತ ಹೇಳಿದರೆ ಬರೀ ಇದಕ್ಕೆ ಬಿ ಜೆ ಪಿ ಅವರು ಬಂದು ಅಂತ ಹೇಳಿ ಹೇಳಿದ್ದಲ್ಲ ಮೊನ್ನೆ ದಿವಸ ರಥಬೀದಿಯಲ್ಲಿ ಇದಕ್ಕೆ ಎಲ್ಲ ಕಾಂಗ್ರೆಸ್ಸಿಗರು ಒಪ್ಪಿಕೊಳ್ತಾರೆ ಅಂತೇಳಿ ನಾವು ತಿಳ್ಕೊಳ್ತೇನೆ ಮೊನ್ನೆ ದಿವಸ ರಥಬೀದಿಯಲ್ಲಿ ಮಾತಾ ಅಮೃತಾನಂದಬಾಯಿ ಅವರು ಬರುವಾಗ ಅವರನ್ನು ಸ್ವಾಗತ ಮಾಡಲಿಕ್ಕೆ ನಿಂತುಕೊಂಡಿರುವಾಗ ನಾವು ಅಲ್ಲಿ ನಿಂತುಕೊಂಡಿದ್ದೇವೆ ಅಲ್ಲಿ ಬಿ ಜೆ ಪಿ ಅವರಿದ್ದರು ಕಾಂಗ್ರೆಸ್ನವರಿದ್ದರು ಒಬ್ಬೊಬ್ಬರ ಹತ್ರವೂ ಪ್ರಮುಖ ಮುಖಂಡರ ಹತ್ರ ಹೋಗಿ ನಾವು ನಾಳೆ ಗೋ ಸತ್ಯಾಗ್ರಹ ಆಗ್ತಾ ಇದೆ ಗೋ ಸಂರಕ್ಷಣೆ ಆಗಬೇಕು ಈ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಆಗಬೇಕು ತಾವು ದಯವಿಟ್ಟು ಈ ಸತ್ಯಾಗ್ರಹಕ್ಕೆ ಬರಬೇಕು ಅಂಥೇಳಿ ನಾವು ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿ ನಾವು ಕೇಳಿಕೊಂಡಿದ್ದೇವೆ ಹಾಗಾಗಿ ಬರುವುದು ಬಿಡುವಂಥದ್ದು ಉಂಟಲ್ವ ಅವರವರ ಆತ್ಮಸಾಕ್ಷಿಗೆ ಸಂಬಂಧಪಟ್ಟ ವಿಚಾರ ಅದು ಆದರೆ ಮತ್ತೇನು ನಾವು ಹೇಳಲಿಕ್ಕಿಲ್ಲ ನಾವಂತೂ ಇದನ್ನು ಅವ್ರು ಮಾತ್ರ ಬರುವುದು ಇವ್ರು ಬರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಎಲ್ಲರೂ ಬರಬೇಕು ಅಂತ ಹೇಳಿಯೇ ನಾವು ಮಾಡಿದ್ದು ಸತ್ಯಾಗ್ರಹ ಸ್ವಾಮಿಗಳು ನೇತೃತ್ವದಲ್ಲಿ ಯಜ ಈ ನಿಟ್ಟಿನಲ್ಲಿ ಒಟ್ಟು ಈ ಸತ್ಯಾಗ್ರಹ ಯಶಸ್ವಿ ಆಗುತ್ತೆ ಅನ್ನುವಂತಹ ಭರವಸೆ ಇಟ್ಕೊಂಡಿದ್ದೀರಾ ನೀವು ಖಂಡಿತ ಖಂಡಿತ ಇವತ್ತಲ್ಲ ಅಂದರೆ ಹೆಚ್ಚು ಸಮಯ ಹೋಗುವುದಿಲ್ಲ ಇದು ಖಂಡಿತವಾಗಿ ಇದು ಯಶಸ್ವಿ ಆಗುವ ಸಮಯ ಕಾಲ ಪರಿಪಕ್ವ ಆಗಿದೆ ಅಂತಹ ಸುವರ್ಣ ದಿನಗಳನ್ನು ಈ ದೇಶ ಮತ್ತೆ ಬಂಜರಿನತ್ರ ತೆರಳುವುದು ಗೋಮಯ ಗೋಮೂತ್ರ ಬೀಳದೇ ಇದ್ದರೆ ಈ ದೇಶ ಎಲ್ಲ ಮರುಭೂಮಿ ಆಗ್ತೇ ಹೋಗ್ತದೆ ಅದಾಗದೆ ಈ ದೇಶ ಸುಜಲಾಂ ಸುಫಲಾಂ ಮಲಯಜ ಸಸ್ಯ ಶ್ಯಾಮಲಾಂ ಮಾತರಂ ಮತ್ತೆ ಆ ದಿನಗಳು ಆ ಗೋಮಯ ಗೋಮೂತ್ರಗಳು ಈ ನೆಲದಲ್ಲಿ ಬಿದ್ದು ಮತ್ತೆ ಸಂಪದ್ಭರಿತ ಸಸ್ಯ ಶ್ಯಾಮಲೆಯಿಂದ ಕಂಗೊಳಿಸುವ ಈ ದೇಶ ಈ ಮಣ್ಣು ಈ ದೇಶ ಆಗಲಿ ಅಂತ ಹೇಳುವಂಥದ್ದು ನಮ್ಮ ಕನಸು ನಮ್ಮ ಕಾಲದಲ್ಲೇ ಅದು ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ನಾವು ಖಂಡಿತ ಅದರ ಬಗ್ಗೆ ಭರವಸೆ ಇಟ್ಟುಕೊಂಡಿದ್ದೇವೆ ಧನ್ಯವಾದಗಳು ರಾಘವೇಂದ್ರಾಚಾರ್ಯರು ಇಷ್ಟು ದೂರ ತನಕ ಬಂದು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದ ತಮಗೂ ಧನ್ಯವಾದ ಯಾಕೆಂದರೆ ತಮ್ಮ ಮಾಧ್ಯಮದ ಮುಖಾಂತರ ಅಷ್ಟು ಸಾರ್ವಜನಿಕರಿಗೆ ಈ ವಿಚಾರಗಳನ್ನು ಏನು ಏನು ವಾಟ್ ಈಸ್ ವಾಟ್ ಅಂತ ಹೇಳಿ ತಿಳಿಸುವ ಒಂದು ಅವಕಾಶವನ್ನು ತಮ್ಮ ಮಾಧ್ಯಮದ ಮುಖಾಂತರ ತಾವು ಒದಗಿಸಿಕೊಟ್ಟಿದ್ದೀರಿ ತಮಗೂ ಬಹಳ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಬಹುತೇಕ ಸಂದರ್ಭಗಳಲ್ಲಿ ಗೋ ಸಂರಕ್ಷಣಾ ಏನು ಸತ್ಯಾಗ್ರಹ ಅನ್ನುವಂತಹದ್ದು ಪಕ್ಷಾತೀತವಾಗಿ ನಡೆದಿದೆ ರಾಜಕೀಯೇತರವಾಗಿ ನಡೆದಿದೆ ಅನ್ನುವಂತಹದ್ದು ಈ ನಿಟ್ಟಿನಲ್ಲಿ ಸತ್ಯಾಗ್ರಹ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಈ ಸತ್ಯಾಗ್ರಹ ಎಷ್ಟರ ಮಟ್ಟಿಗೆ ಸರ್ಕಾರದ ಕಿವಿಯನ್ನು ಹಿಂಡುತ್ತದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇಲ್ಲಿಗೆ ಗೋ ಸಂರಕ್ಷಣಾ ಸತ್ಯಾಗ್ರಹ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ